ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಹಾಯ್ ಎಮ್ ಎಸ್ ಟಿ ಅವರೇ, ಹಾಯ್ ಸಿದ್ದು ಅವರೇ, ಹಾಯ್ ಕಾಶಿನಾಥ್ ಅವರೇ, ಹಾಯ್ ಗಣೇಶ್ ಅವರೇ. ಓಕೆ, ಒಂದೇ ಒಂದ್ ನಿಮಿಷ ನೋಡೋಣ, ಆಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಂತೆ. ಸೊ ಒಂದ್ ನಿಮಿಷ ಆದ್ಮೇಲೆ ಸೊ ಸ್ವಲ್ಪ ಜನ ಜಾಯ್ನ್ ಆಗ್ಲಿ, ಆಮೇಲೆ ನಾವು ಚರ್ಚೆಯನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತಿನ ಭಾಗದಲ್ಲಿ ಭಾರತದ ಸಂವಿಧಾನದ ಪೀಠಿಕೆ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಮೇಲೆ ಈಗಾಗಲೇ ಕೇಳಿರುವಂತಹ ಮತ್ತೆ ಮುಂದೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹಾಯ್ ರಾಜೇಶ್ ಅವರೇ, ಹಾಯ್ ಮಲ್ಲು ಅವರೇ, ಹಾಯ್ ಸಾಗರ್ ಅವರೇ, ಹಾಯ್ ಪ್ರೀತಿ ಅವರೇ. ಸೊ ಈಗಾಗಲೇ ನಾನು ನಿಮ್ಗೆ ಅನ್ಅಕಾಡೆಮಿ ಕುರಿತಾಗಿ ಹೇಳಿದ್ದೀನಿ. ಅನ್ಅಕಾಡೆಮಿ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ. ಸೊ ನಿಮ್ಗೋಸ್ಕರ ಇವಾಗ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೋಸ್ಕರ ಅಂತ ಇವಾಗ ಒಂದ್ ತಿಂಗಳ ಕೋರ್ಸ್ ಅನ್ನ 1400 ರೂಪಾಯಿ ಇದ್ದಂತಹ ಕೋರ್ಸ್ ಅನ್ನ 82% ಡಿಸ್ಕೌಂಟ್ ಮಾಡಿ ಇವಾಗ ಕೇವಲ 249 ರೂಪಾಯಲ್ಲಿ ನೀವು ಒಂದು ತಿಂಗಳ ಕೋರ್ಸ್ ಅನ್ನ ತೆಗೆದುಕೋಬಹುದು. ಅದೇ ರೀತಿಯಾಗಿ ನಮ್ಮ ಒಂದು ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಜುಲೈ ತಿಂಗಳಿನಿಂದ ಸ್ಟಾರ್ಟ್ ಆಗಿದೆ. ಸೊ ನೀವು ಈ ಒಂದ್ ತಿಂಗಳ ಕೋರ್ಸ್ ಅನ್ನ ಕೇವಲ 249 ರೂಪಾಯಲ್ಲಿ ತೆಗೆದುಕೊಂಡು ಹಿಂದಿನ ಎಲ್ಲಾ ಕ್ಲಾಸ್ಗಳ ಒಂದು ರೆಕಾರ್ಡಿಂಗ್ ಗಳನ್ನ ಮತ್ತೆ PDF ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಹಾಯ್ ಮೈಲಾರಪ್ಪ ಅವರೇ, ಹಾಯ್ ಅರ್ಜುನ್ ಅವರೇ, ಹಾಯ್ ನಿತ್ಯಾನಂದ ಅವರೇ. ಸೊ ಕೇವಲ 249 ರೂಪಾಯಿ ಅಂದ್ರೆ 82% ಡಿಸ್ಕೌಂಟ್ ಹೋಗಿ 1400 ರೂಪಾಯಿ ಇದ್ದಂತ ಫೀಸ್ ಅನ್ನ ನಿಮ್ಗೋಸ್ಕರ ಒಂದ್ ತಿಂಗಳು ಮಾಡಿದ್ದಾರೆ. ಓಕೆ ಓಕೆ, ಮತ್ತೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ. ಸೊ ರಿಫ್ರೆಶ್ ಮಾಡ್ಕೊಂಡ್ರೆ ನಿಮ್ಗೆ ಮುಂದೆ ಸ್ಲೈಡ್ಸ್ ಗಳಲ್ಲಿ ಪ್ರಾಬ್ಲಮ್ ಬರಲ್ಲ. ಸೊ ಇವತ್ತಿನ ಭಾಗದಲ್ಲಿ ಪೀಠಿಕೆಯ ಮೇಲೆ, ಹಾ ನಿತ್ಯಾನಂದ ಅವರೇ, ಎಲ್ಲಾ ಸಬ್ಜೆಕ್ಟ್ಗೆ ಕೇವಲ ಅಂದ್ರೆ ನೀವು ಒಂದ್ ಕಡೆ 249 ತುಂಬಿದ್ರೆ ಆಯ್ತು, ಉಳಿದ ಎಲ್ಲಾ 17 ಜನರ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಪ್ರತಿಯೊಬ್ಬರಿಗೂ 249 ತುಂಬುವ ಅವಶ್ಯಕತೆ ಇಲ್ಲ. ಒಂದ್ ಕಡೆ ಮಾತ್ರ 249 ತುಂಬಿದ್ರೆ ಆಯ್ತು, ಉಳಿದ ಎಜುಕೇಟರ್ಗಳ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಹಾಯ್ ಅನಿತಾ ಅವರೇ, ಆದ್ರೆ ನೀವು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡ್ರೆ, ಸೊ ನನ್ನ ರೆಫರಲ್ ಕೋಡ್ ಪ್ರಿಯಾಂಕಾ ಟಿ ರಾಠೋಡ್ 328 ಅಂತ ಇದೆ. ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದರ ಕುರಿತಾಗಿ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂತ. ಹಾ ನೋಡ್ಬಹುದು, ಲಾಸ್ಟ್ ಕ್ಲಾಸ್ ವಿಡಿಯೋ ಕೂಡ ನೋಡ್ಬಹುದು. ಓಕೆ, ಇನ್ನೊಂದೇನಂದ್ರೆ, ಸೊ ಇನ್ನೊಂದು ಇವತ್ ನಾನು ಎಲ್ಲ ಸರ್ಚ್ ಮಾಡ್ತಾ ಇದ್ದೆ, ಬಹಳ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಏನೋ ಹೇಳ್ತಿದ್ದೀರಾ 249 ರುಪೀಸ್ಗೆ ಇನ್ನು ಒಂದ್ ತಿಂಗಳ ಕೋರ್ಸ್ ಬರುತ್ತೆ ಅಂತ. ಸೊ UPSC ಇದು ನೋಡೋ ಹಾಗಿಲ್ಲ, KPSC ಇದು ಮಾತ್ರ ನೋಡ್ಬಹುದು. ಇದು ಕೇವಲ ಕರ್ನಾಟಕದ ಅಭ್ಯರ್ಥಿಗಳಿಗೋಸ್ಕರ ಅಂತ ಮಾತ್ರ ಈ ಒಂದು ಡಿಸ್ಕೌಂಟ್ ಅನ್ನ ಮಾಡಿತ್ತು. ಸೊ PDO ರಿಲೇಟೆಡ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಆದ್ರೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ನೋಟಿಫಿಕೇಶನ್ ಇವಾಗ ಕರೆಯಲ್ಲ, ಅದಕ್ಕೋಸ್ಕರ ಅದ್ರ ಮೇಲೆ ಫೋಕಸ್ ಮಾಡಿಲ್ಲ. ಸೊ ಸ್ಟಾರ್ಟ್ ಆಗತ್ತೆ ಅಂತ ಏನಾದ್ರೂ ಸ್ವಲ್ಪ ಸೂಚನೆ ನೋಟಿಫಿಕೇಶನ್ ಬಂದ್ರೆ ಅದ್ರ ಮೇಲೂ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಯ್ ಮಂಜುಳ ಅವರೇ, ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ ನೋಡಿ. ಹಾಯ್ ಮಾಲಪ್ಪ ಗಣಿಗೇರ್ ಅವರೇ, ಏನಂತೆ ಎಷ್ಟೋ ಜನ ಏನಂತ ಹೇಳ್ತಾರೆ ಅಂದ್ರೆ, 1400 ರೂಪಾಯಿ ಇದ್ದಂತ ಫೀಸ್ 249 ಆಗಿದೆ ಅಂತ ನೀವು ಹೇಳ್ತಿದ್ದೀರಾ, ಆದ್ರೆ ನಾವು ಸಬ್ಸ್ಕ್ರಿಪ್ಷನ್ ತಗೊಳ್ಳಿಕ್ಕೆ ಹೋದಾಗ ನಿಮ್ಮ ರೆಫರಲ್ ಕೋಡ್ ಅನ್ನ ಹಾಕಿದ್ರು ಕೂಡ ಅಲ್ಲಿ 249 ಆಗ್ತಾ ಇಲ್ಲ, 1200 ರೂಪಾಯಿ ಆಗ್ತಿದೆ ಅಂತ ಬಹಳ ಜನ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಇವತ್ತು ಕುತ್ಕೊಂಡು ಎಲ್ಲಾ ರೀತಿಯಲ್ಲಿ ಟ್ರೈ ಮಾಡಿ ನೋಡಿದೆ, ಯಾವ್ಯಾವ ರೀತಿಯಲ್ಲಿ ಹೋದಾಗ 1200 ರೂಪಾಯಿ ಆಗತ್ತೆ ಅಂತ. ಸೊ ನೀವು ಈಗಾಗಲೇ ಯೂಸ್ ಮಾಡಿದಂತಹ ಇಮೇಲ್ ಐಡಿ ಅನ್ನ ಅಥವಾ ಫೋನ್ ನಂಬರ್ ಅನ್ನ ಯೂಸ್ ಮಾಡಿದ್ರೆ, ಅಲ್ಲಿ 249 ರೂಪಾಯಿ ಆಗಲ್ಲ, 1200 ರೂಪಾಯಿ ಮಾತ್ರ ಆಗತ್ತೆ. ಸೊ ನಾನು ನನ್ನ ಇಮೇಲ್ ಐಡಿ ಈಗಾಗಲೇ ನಾನು ವರ್ಕ್ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಅದರಿಂದ ನಾನು ಡಿಸ್ಕೌಂಟ್ ತಗೊಳ್ಳಿಕ್ಕೆ ಹೋದೆ, ಆದ್ರೆ ಅವಾಗ ಡಿಸ್ಕೌಂಟ್ ಸಿಗ್ಲಿಲ್ಲ. ಸೊ ಬೇರೆ ಒಂದು ಫೋನ್ ನಂಬರ್ ಹಾಕಿ ನಾನು ಡಿಸ್ಕೌಂಟ್ ತಗೊಂಡೆ, ಅವಾಗ ಆ ಒಂದು ಡಿಸ್ಕೌಂಟ್ ಬರುತ್ತೆ 249. ಸೊ ಇದನ್ನ ಆಕ್ಚುಲಿ ಅನ್ಅಕಾಡೆಮಿದವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಇವತ್ತು ಕುತ್ಕೊಂಡು ಎಲ್ಲ ನಾನು ಸರ್ಚ್ ಮಾಡ್ತಾ ಇದ್ದೆ. ಸೊ ಇದನ್ನ ಅವ್ರಿಗೆ ಒಂದ್ಸಲ ಇನ್ಫಾರ್ಮ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಎಲ್ಲ ಕರೆಕ್ಟ್ ಆಗುವವರೆಗೂ ನೀವು ಬೇರೆ ಫೋನ್ ನಂಬರ್ ಅಥವಾ ಬೇರೆ ಇಮೇಲ್ ಐಡಿ ಅನ್ನ ಯೂಸ್ ಮಾಡಿಕೊಂಡು ಜಾಯಿನ್ ಆಗ್ಬಹುದು. ಹಾಯ್ ಮುರುಗೇಶ್ ಅವರೇ, ಹಾಯ್ ಮಲ್ಲಿಕಾರ್ಜುನ್ ಅವರೇ, ಹಾಯ್ ಸಂದೇಶ್ ಅವರೇ, ಹಾಯ್ ವಿಠಲ್ ಅವರೇ. ಓಕೆ, ಸೊ ಎಲ್ಲರೂ ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮತ್ತೆ ಏನೇ ಡೌಟ್ ಇದ್ರು ಕೂಡ ಈ ಒಂದು ಯಾವ ರೀತಿ ಜಾಯಿನ್ ಆಗ್ಬೇಕು ಅಂತ ಏನೇ ಡೌಟ್ ಇದ್ರು ಕೂಡ ನೀವು ಕೇಳ್ಬಹುದು. ಓಕೆ,
ಸೊ ಇವತ್ತಿನ ಭಾಗದಲ್ಲಿ ಪಿಟಿಕೆ ಮೇಲೆ ಈಗಾಗಲೇ ಹಿಂದಿನ ಒಂದು ಎಕ್ಸಾಮ್ಸ್ ಗಳಲ್ಲಿ ಮತ್ತೆ ಮುಂದೆ ಕೇಳಬಹುದಾದಂತಹ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನಾನು ಇವತ್ತಿನ ಭಾಗದಲ್ಲಿ ಕೇಳ್ತಾ ಇರೋದು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತದ ನಾಗರಿಕರಿಗೆ ಸುರಕ್ಷಿತವಾಗಲು ಪ್ರಯತ್ನಿಸಿದ ನ್ಯಾಯದ ಸರಿಯಾದ ಸಂಯೋಜನೆ? ಓಕೆ, ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ, ಆರ್ಥಿಕ ಧಾರ್ಮಿಕ ಮತ್ತು ರಾಜಕೀಯ, ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ, ಮತ್ತೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ. ಹಾಗಾದ್ರೆ ಪ್ರಿಯಾಂಬಲ್ ನಮ್ಮ ಪೀಠಿಕೆಯಲ್ಲಿ ಯಾವ ರೀತಿಯಾಗಿ ಅದರ ಒಂದು ಕರೆಕ್ಟ್ ಆದ ಸಂಯೋಜನೆ ಇದೆ ಅಂತ ಹೇಳ್ಬೇಕು. ಸೊ ಹಾಯ್ ಆದರ್ಶ್ ಅವರೇ, ಹಾಯ್ ಹೇಮನಾಯಕ್ ಅವರೇ, ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಅಂದ್ರೆ ನಮ್ಮ ಪೀಠಿಕೆಯಲ್ಲಿ ಸರಿಯಾದ ಸಂಯೋಜನೆ ಈ ನಾಲ್ಕರಲ್ಲಿ ಯಾವುದಾಗಿದೆ ಅಂತ ಹೇಳ್ಬೇಕು. ಓಕೆ, ಸೊ ಮೂರೇ ಜನ ಆನ್ಸರ್ ಕೊಟ್ಟಿರೋದು, ಉಳಿದವರು ಕೊಟ್ಟಿಲ್ಲ. ಹಾಯ್ ವಿಶ್ವನಾಥ್ ಪವಾರ್ ಅವರೇ. ಓಕೆ ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತದ ನಾಗರಿಕರಿಗೆ ಸುರಕ್ಷಿತವಾಗಲು ಪ್ರಯತ್ನಿಸಿದ ನ್ಯಾಯದ ಸರಿಯಾದ ಸಂಯೋಜನೆ? ಅಂದ್ರೆ ಆಪ್ಷನ್ ಡಿ ಆಗಿದೆ. ಸೊ ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯ ಅನ್ನೋದನ್ನ, ಸೊ ಈ ಒಂದು ಸಂಯೋಜನೆ ಕರೆಕ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ದಿನಾಂಕಗಳನ್ನ ಉಲ್ಲೇಖಿಸಲಾಗಿದೆ? ನಮ್ಮ ಪ್ರಿಯಾಂಬಲ್ ನಲ್ಲಿ ಇದೆ ಅಲ್ಲ ಪೀಠಿಕೆಯಲ್ಲಿ, ಭಾರತೀಯರಾದ ನಾವು ಅಂತ ಆ ಒಂದು ಲೈನ್ ಇದೆ ಅಲ್ಲ, ಅದ್ರಲ್ಲಿ ಯಾವ ಒಂದು ಏನು ಡೇಟ್ ಇದೆ ಅಂತ ಹೇಳ್ಬೇಕು. ಸೊ 26 ನವೆಂಬರ್ 1949, 25 ಜನವರಿ 1950, 15 ಆಗಸ್ಟ್ 1947, 26 ಜನವರಿ 1950. ಹಾಯ್ ಬರದರ್ ಅವರೇ. ಹಾಯ್ ಈರೇಶ್ ಕುಮಾರ್ ಅವರೇ. ಓಕೆ, ಸೊ ಆಲ್ಮೋಸ್ಟ್ ಬಹಳ ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ದಿನಾಂಕ ಆಪ್ಷನ್ ಎ ಆಗಿದೆ. ಸೊ ಆಪ್ಷನ್ ಡಿ ಅಂತ ನಾವು ಅನ್ಕೊಂಡಿರ್ತೀವಿ, ಆದ್ರೆ ಸಂವಿಧಾನದ ಪೀಠಿಕೆಯಲ್ಲಿ ಅದು ಇಲ್ಲ. ನಮ್ಗೆ ಗಣರಾಜ್ಯ ದಿನ ಯಾವುದು ಅಂದ್ರೆ 26 ಜನವರಿ 1950, ಆದರೆ ನಮ್ಮ ಪೀಠಿಕೆಯಲ್ಲಿ ಇರುವಂತಹ ಒಂದು ಡೇಟ್ ಯಾವುದು ಅಂದ್ರೆ 26 ನವೆಂಬರ್ 1949 ನಮಗೆ ನಾವು ಸಮರ್ಪಿಸಿಕೊಂಡಿದ್ದೇವೆ ಅಂತ ಇರೋದನ್ನ ನೀವು ನೋಡ್ಕೋಬಹುದು. ಓಕೆ, ಹಾಯ್ ಮಲ್ಲಿಕಾರ್ಜುನ ಅವರೇ, ಅದಕ್ಕೋಸ್ಕರ ಸರಿಯಾದ ಉತ್ತರ 26 ನವೆಂಬರ್ 1949. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಪೀಠಿಕೆ ಸಂವಿಧಾನಿಕ ವ್ಯಾಖ್ಯಾನದಲ್ಲಿ ಉಪಯುಕ್ತವಾಗಿದೆ. ಸೊ ಪೀಠಿಕೆ ಸಂವಿಧಾನವನ್ನ ವ್ಯಾಖ್ಯಾನ ಮಾಡುವುದರಲ್ಲಿ ಇದು ಉಪಯುಕ್ತವಾಗಿದೆ, ಏಕೆಂದರೆ ಅದು ಮೌಲ್ಯಗಳನ್ನ ಒಳಗೊಂಡಿದೆ, ಸಂವಿಧಾನದ ತಯಾರಕರ ನೈಜ ಉದ್ದೇಶ ಮತ್ತು ತತ್ವಶಾಸ್ತ್ರಗಳನ್ನ ಒಳಗೊಂಡಿದೆ, ಅಧಿಕಾರ ಶಕ್ತಿ ಮತ್ತು ಮಿತಿಯ ಮೂಲವಾಗಿದೆ, ಮೇಲಿನ ಯಾವುದು ಅಲ್ಲ. ಸೊ ಪ್ರಮೋದ್ ಅವರೇ, ನಿಮ್ಗೆ ಲಾಸ್ಟ್ ಹೇಳ್ತೀನಿ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದರ ಕುರಿತಾಗಿ ನಿಮ್ಗೆ ಲಾಸ್ಟ್ ಹೇಳ್ತೀನಂತೆ. ಓಕೆ, ಸೊ ಹಾಯ್ ಗಿರೀಶ್ ಅವರೇ. ಸೊ ಹಾಗಾದ್ರೆ ಸಂವಿಧಾನಿಕ ವ್ಯಾಖ್ಯಾನದಲ್ಲಿ ಈ ಪೀಠಿಗೆ ಯಾವ ಕಾರಣಕ್ಕೋಸ್ಕರ ಉಪಯುಕ್ತವಾಗಿದೆ? ಓಕೆ ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಸೊ ಆಲ್ಮೋಸ್ಟ್ ಬಹಳ ಜನ ಕೊಟ್ಟಿದ್ದೀರಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಯಾಕಂದ್ರೆ ಪೀಠಿಕೆಯನ್ನ ಮೊದಲು ಜವಾಹರಲಾಲ್ ನೆಹರೂರವರು ಅವ್ರು ಹೇಳಿದ್ರು. ಓಕೆ, ಮುಂದೆ ಹೇಳುವಾಗ ಗೊತ್ತಾಗತ್ತೆ. ಸೊ ಸಂವಿಧಾನ ತಯಾರಕರ ನೈಜ ಉದ್ದೇಶ ಮತ್ತು ತತ್ವಶಾಸ್ತ್ರಗಳನ್ನ ಈ ಒಂದು ಪೀಠಿಕೆ ಒಳಗೊಂಡು ಸಂವಿಧಾನಿಕ ವ್ಯಾಖ್ಯಾನದಲ್ಲಿ ಉಪಯುಕ್ತವಾಗಿದೆ, ಅದಕ್ಕೋಸ್ಕರ ಆಪ್ಷನ್ ಬಿ ಸರಿಯಾಗಿದೆ. ಓಕೆ, ಮತ್ತೆ ಅಧಿಕಾರ ಶಕ್ತಿ ಮತ್ತು ಮಿತಿಯ ಮೂಲವಾಗಿದೆ, ಅದು ಅಂದ್ರೆ ಅದನ್ನ ಅಷ್ಟೇ ಲಿಮಿಟೆಡ್ ಆಗಿಲ್ಲ, ಯಾಕಂದ್ರೆ ಇಡೀ ಸಂವಿಧಾನವನ್ನ ಇಷ್ಟೇ ಇಷ್ಟು ವಾಕ್ಯಗಳಲ್ಲಿ ಅದು ಮುನ್ನುಡಿ ಅದು ಪ್ರತಿಬಿಂಬಿಸುತ್ತೆ, ಅದಕ್ಕೋಸ್ಕರ ಸರಿಯಾದ ಒಂದು ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಸೆಂಬರ್ 13, 1946 ಸಂವಿಧಾನ ಸಭೆಯಲ್ಲಿ ಭಾರತದ ಸಂವಿಧಾನ ಮುನ್ನುಡಿಯ ಆಧಾರವಾಗಿರುವ ಉದ್ದೇಶಗಳ ನಿರ್ಣಯ ಅಥವಾ ಧ್ಯೇಯಗಳ ನಿರ್ಣಯವನ್ನ ಈ ಕೆಳಗಿನವರಲ್ಲಿ ಯಾರು ಮಂಡಿಸಿದರು? ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಪಂಡಿತ್ ಜವಾಹರಲಾಲ್ ನೆಹರು. ಹಾಯ್ ನವೀನ್ ಅವರೇ. ಹಾಯ್ ರಾಮಗೌಡ ಅವರೇ.
ಸಾಗರ್ ಅವ್ರೆ, ಹಾಯ್ ಬಾಬು ರೆಡ್ಡಿ ಅವ್ರೆ, ಓಕೆ ಬಾಬು ರಾಯ್ ಅವ್ರೆ, ಓಕೆ. ಸೊ ಈ ಪ್ರಶ್ನೆಗೆ ಆಲ್ಮೋಸ್ಟ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಇದೆಯಲ್ಲ, ಆಪ್ಷನ್ ಡಿ ಆಗಿದೆ. ಸೊ ಜವಾಹರ್ಲಾಲ್ ನೆಹರು ಅವರು ಇದಾರಲ್ಲ, December 13, 1946 ಈ ಒಂದು ಉದ್ದೇಶಗಳ ನಿರ್ಣಯ ಅಥವಾ ಧ್ಯೇಯಗಳ ನಿರ್ಣಯವನ್ನ ಮಂಡಿಸುವ ಮೂಲಕ ಪ್ರಥಮ ಬಾರಿಗೆ ಭಾರತದ ಸಂವಿಧಾನಕ್ಕೆ ಪೀಠಿಕೆಯ ಅವಶ್ಯಕತೆಯ ಕುರಿತಾಗಿ ಅವರು ಧ್ಯೇಯಗಳ ನಿರ್ಣಯವನ್ನ ಮಂಡಿಸುವ ಮೂಲಕ ಹೇಳಿದ್ರು. ಅದಕ್ಕೋಸ್ಕರ ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು. ಸೊ ಈ ಡೇಟ್ ಅನ್ನ ಕೂಡ ಕೇಳ್ತಾರೆ, ಈ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿದೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಇದೆಲ್ಲ ಕೇಳಿರುವಂತ ಪ್ರಶ್ನೆಗಳು ಪ್ರಿಯಾಂಬಲ್ ಮೇಲೆ ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಂತ ನೀವು ನೋಡ್ಬೋದು. ಸಂವಿಧಾನದ ಯಾವ ತಿದ್ದುಪಡಿಯಿಂದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನ ಪೀಠಿಕೆಯಲ್ಲಿ ಸೇರಿಸಲಾಗಿದೆ? 42nd ತಿದ್ದುಪಡಿ, 43rd ತಿದ್ದುಪಡಿ, 44th ತಿದ್ದುಪಡಿ ಮತ್ತೆ 45th ತಿದ್ದುಪಡಿ. ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರ. ಸೊ 42nd ತಿದ್ದುಪಡಿ ಯಾವಾಗ ಆಗಿತ್ತು, ಇಯರ್? ಹಾಯ್ ಸುಮಾ ಅವರೇ. ಸೊ 42nd ತಿದ್ದುಪಡಿ ಯಾವಾಗ ಮಾಡಲಾಗಿತ್ತು? ಓಕೆ, 1976 ಕರೆಕ್ಟ್ ಇದೆ. ಓಕೆ, ಸೊ 1976 ಈ ಒಂದು ಏನಂದ್ರೆ ಇನ್ನೊಂದು ಯಾವ ರೀತಿ ಕೇಳ್ತಾರೆ ಅಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನು ಅಳವಡಿಸಲಾದಂತಹ ಏನು ತಿದ್ದುಪಡಿ ಯಾವುದು ಅಂತ ಈ ರೀತಿಯಾಗಿ ಕೂಡ ಕ್ವಶನ್ ಬಂದಿತ್ತು. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಯಾವ ಒಂದು ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಅಂತ ಕೂಡ ಬಂದಿತ್ತು. ಸೊ ಆ ಒಂದು ಪ್ರಶ್ನೆಗೂ ಕೂಡ 42nd ಸಂವಿಧಾನ ತಿದ್ದುಪಡಿ 1976 ಬರುತ್ತೆ. ಮತ್ತೆ ಅದೇ ರೀತಿಯಾಗಿ ಸಂವಿಧಾನದ ಈ ಒಂದು ಪೀಠಿಕೆಗೆ ಮೊದಲ ಬಾರಿ ತಿದ್ದುಪಡಿಯನ್ನ ಮಾಡಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನ ಈ 1976 ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರ್ಪಡೆ ಮಾಡಲಾಯಿತು. ಓಕೆ, ಸೊ ಹಾಯ್ ಮುದುಕು ಅವರೇ, ಮುದಕು ಅವರೇ. ಸೊ ಲಿಖಿತ ಸಂವಿಧಾನಕ್ಕಾಗಿ ಪೀಠಿಕೆಯನ್ನ ಸ್ವೀಕರಿಸಿದ ಮೊದಲ ದೇಶ, ಸೊ ಅಂದ್ರೆ ಫಸ್ಟ್ ಈ ಒಂದು ಪೀಠಿಕೆಯನ್ನ ಸ್ವೀಕರಿಸಿದಂತಹ ದೇಶ ಯಾವುದು ಲಿಖಿತ ಸಂವಿಧಾನಕ್ಕಾಗಿ? ಯುಎಸ್ಎ, ಭಾರತ, ಬ್ರಿಟನ್ ಮತ್ತೆ ಕೆನಡಾ ಅಂತ ಇದೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಆಲ್ಮೋಸ್ಟ್ ಸರಿಯಾದ ಉತ್ತರ ಬಂದಿದೆ. ಸೊ ಸರಿಯಾದ ಉತ್ತರ ಇದೆಯಲ್ಲ, ಯುಎಸ್ಎ. ಸೊ ಆಪ್ಷನ್ ಎ ಇದೆಯಲ್ಲ, ಯುಎಸ್ಎ ಮೊದಲ ಬಾರಿಗೆ ಲಿಖಿತ ಸಂವಿಧಾನಕ್ಕಾಗಿ ಪೀಠಿಕೆಯನ್ನ ಸ್ವೀಕರಿಸಿದ ಮೊದಲ ದೇಶ ಯಾವುದು ಅಂದ್ರೆ ಅದು ಯುಎಸ್ಎ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತೀಯ ಸಂವಿಧಾನದ ಪೀಠಿಕೆ ಡ್ಯಾಶ್ ಅನ್ನ ಆಧರಿಸಿದೆ. ಭಾರತದ ತತ್ವಶಾಸ್ತ್ರ, ಧ್ಯೇಯಗಳ ನಿರ್ಣಯ, ಭಾರತೀಯ ಸಂಸ್ಕೃತಿ ಮತ್ತೆ ಧಾರ್ಮಿಕ ಪರಿಕಲ್ಪನೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಹೇಳಿದಿರ. ಸೊ ಇವಾಗಷ್ಟೇ ನಾನು ಹೇಳಿದೆ, ಸೊ December 1946 ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯವನ್ನ ಮಂಡನೆ ಮಾಡುವ ಮೂಲಕ ಸೊ ಸಂವಿಧಾನದಲ್ಲಿ ಪೀಠಿಕೆಯನ್ನ ಅವರು ಅಳವಡಿಸಿದ್ರು ಅಂತ. ಅದಕ್ಕೋಸ್ಕರ ಸರಿಯಾದ ಉತ್ತರ ಧ್ಯೇಯಗಳ ನಿರ್ಣಯ. ಸೊ ಭಾರತೀಯ ಸಂವಿಧಾನದ ಪೀಠಿಕೆ ಏನನ್ನ ಆಧರಿಸಿದೆ ಅಂದ್ರೆ ಧ್ಯೇಯಗಳ ನಿರ್ಣಯವನ್ನ ಆಧರಿಸಿದೆ. ಓಕೆ, ಸೊ ಪೀಠಿಕೆಯಲ್ಲಿ ನಾವು ಎಂಬ ಪದದ ಅರ್ಥ ಏನು? ಸೊ ನಮ್ಮ ಭಾರತೀಯರಾದ ನಾವು ಅಂತ ಸ್ಟಾರ್ಟ್ ಆಗತ್ತಲ್ಲ, ಹಾಗಾದ್ರೆ ನಾವು ಎನ್ನುವ ಪದದ ಅರ್ಥ ಏನು? ಸೊ ಭಾರತೀಯ ಸರ್ಕಾರ, ಸುಪ್ರೀಂ ಕೋರ್ಟ್, ಭಾರತೀಯ ಸಂಸತ್ತು, ಭಾರತದ ಜನರು. ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ನಾವು ಅಂದ್ರೆ ಭಾರತದ ಜನರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಪೀಠಿಕೆಯಲ್ಲಿ ಕಂಡು ಬರುವ ಕೆಳಗಿನ ಪದಗಳ ಕ್ರಮ, ಸೊ ಅಂದ್ರೆ ಸರಿಯಾದ ಕ್ರಮ ಯಾವುದು ಅಂತ ಹೇಳ್ಬೇಕು. ಸೊ ಪ್ರಜಾಪ್ರಭುತ್ವ, ಸಮಾಜವಾದಿ, ಸಾರ್ವಭೌಮ, ಜಾತ್ಯತೀತ ಮತ್ತೆ ಗಣರಾಜ್ಯ. ಸೊ ಪೀಠಿಕೆಯನ್ನ ನಾವು ಓದ್ದಾಗ ಯಾವ ಒಂದು ಪದ ಮೊದಲು ಬರುತ್ತೆ, ಯಾವುದು ಆಮೇಲೆ ಬರುತ್ತೆ ಅಂತ ಹೇಳ್ಬೇಕು. ಸೊ ಹಾಯ್ ಕೆಂಪ ಅವರೇ. ಓಕೆ, ಯೋಚನೆ ಮಾಡಿ ಹೇಳಿ ಟೈಮ್ ತಗೊಳ್ಳಿ ಬೇಕಾದ್ರೆ.
ಓಕೆ, ಇಲ್ಲಾಂದ್ರೆ ಒಂದ್ಸಲ ಹೇಳ್ಬಿಡ್ತೀನಿ ಅಂದ್ರೆ ಈ ಒಂದು ಪೀಠಿಕೆಯನ್ನ ಓದ್ ಹೇಳ್ತೀನಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ, ಯೋಚನೆ ಮಾಡಿ ಹೇಳಿ. ಓಕೆ, ಸೊ ಭಾರತದ ಜನರಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ನ್ಯಾಯ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ, ಸ್ವತಂತ್ರ ಅಂದರೆ ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆ, ಸಮಾನತೆ, ಸೊ ಸ್ಥಾನಮಾನ ಮತ್ತು ಅವಕಾಶ ಇವುಗಳನ್ನ ದೊರಕಿಸಲು ಭಾತೃತ್ವ, ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಸಮಗ್ರತೆಯನ್ನ ರಕ್ಷಿಸಿ ಭಾತೃತ್ವ ಮನೋಭಾವನೆಯನ್ನ ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನ ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಸೊ ಇವಾಗ ಆನ್ಸರ್ ಅನ್ನ ಹೇಳಿ. ಸೊ ಇಷ್ಟು ಈಸಿ ಮಾಡ್ಕೊಟ್ಟಿದ್ದೀನಿ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಎ ಆಗಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ಮೊದಲು ಸಾರ್ವಭೌಮ ಬರುತ್ತೆ, ಸೊ ಆಮೇಲೆ ಸಮಾಜವಾದಿ ಬರುತ್ತೆ, ಆಮೇಲೆ ಜಾತ್ಯತೀತ ಬರುತ್ತೆ, ಆಮೇಲೆ ಪ್ರಜಾಪ್ರಭುತ್ವ ಬರುತ್ತೆ, ಸೊ ಆಮೇಲೆ ಪ್ರಜಾಪ್ರಭುತ್ವ ಬರುತ್ತೆ, ಲಾಸ್ಟಿಗೆ ಗಣರಾಜ್ಯ ಬರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ಅನುಕ್ರಮಣಿ ಅಂದ್ರೆ 3, 2, 4, 1, 5. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಅದಕ್ಕೋಸ್ಕರ ನಿಮ್ಗೆ ಪೀಠಿಕೆಯನ್ನ ಓದಿ ಹೇಳಿದೆ. ಓಕೆ, ಸೊ ಹಾಯ್ ಶರಣಯ್ಯ ಸರ್ ಅವರೇ, ವೆಲ್ಕಮ್ ನಮ್ ಕ್ಲಾಸ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನ್ಯಾಯದ ಆದರ್ಶ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅನ್ನ ಸೊ ಪೀಠಿಕೆಯಲ್ಲಿ ಯಾವುದರಿಂದ ಉಲ್ಲೇಖಿಸಲಾಗಿದೆ? ಸೊ ಈ ಒಂದು ಪದಗಳನ್ನ ನಮ್ಮ ಭಾರತದ ಪೀಠಿಕೆಯಲ್ಲಿ ಯಾವುದರಿಂದ ಉಲ್ಲೇಖಿಸಲಾಗಿದೆ? ಸೊ ಫ್ರೆಂಚ್ ಕ್ರಾಂತಿ, ರಷ್ಯಾದ ಕ್ರಾಂತಿ, ಅಮೆರಿಕನ್ ಕ್ರಾಂತಿ ಮತ್ತೆ ಮೇಲಿನ ಯಾವುದು ಅಲ್ಲ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆಲ್ಲ. ಸೊ ರಷ್ಯಾದ ಕ್ರಾಂತಿಯಿಂದ, ಸೊ ಈ ಒಂದು ರಷ್ಯನ್ ರೆವಲ್ಯೂಷನ್ ಇಂದಾಗಿ ನಾವು ಪ್ರಮುಖವಾಗಿ ಈ ಒಂದು ನ್ಯಾಯದ ಆದರ್ಶ ಆಗಿರುವಂತಹ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಎಂಬ ಪದಗಳನ್ನ ಸೊ ಪೀಠಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಆ ಒಂದು ಇದರಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಭಾರತೀಯ ಸಂವಿಧಾನವು ಈ ಕೆಳಗಿನವುಗಳಲ್ಲಿ ನ್ಯಾಯವನ್ನ ಖಚಿತಪಡಿಸುತ್ತೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತೆ ಮೇಲಿನ ಎಲ್ಲ ಅಂತ ಇದೆ. ಸೊ ಹಾಗಾದ್ರೆ ಯಾವುದರಲ್ಲಿ ಭಾರತದ ಸಂವಿಧಾನದ ನ್ಯಾಯ ಖಚಿತಪಡಿಸುತ್ತೆ? ಸೊ ಇದೆಲ್ಲ ಈಗಾಗ್ಲೇ ಕೇಳಿರುವಂತ ಪ್ರಶ್ನೆಗಳು ಆಗಿದೆ. ಸೊ ಅದಕ್ಕೋಸ್ಕರ ಎಕ್ಸಾಮ್ಗೆ ಈಸಿ ಆಗತ್ತೆ. ಹಾಯ್ ಶಿವಾನಂದ್ ಅವರೇ, ಹಾಯ್ ಪ್ರಸಾದ್ ಅವರೇ. ಓಕೆ, ಸೊ ಸರಿಯಾದ ಉತ್ತರ ಮೇಲಿನ ಎಲ್ಲ. ಸೊ ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯ ವಿಷಯಗಳಲ್ಲಿ ನಮ್ಗೆ ಈ ಒಂದು ನ್ಯಾಯವನ್ನ ಖಚಿತಪಡಿಸಲಾಗತ್ತೆ, ಅದಕ್ಕೋಸ್ಕರ ಮೇಲಿನ ಎಲ್ಲ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಯಾವ ಸಂದರ್ಭದಲ್ಲಿ ಪೀಠಿಕೆ ಸಂವಿಧಾನದ ಒಂದು ಭಾಗ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ಅಭಿಪ್ರಾಯಪಟ್ಟಿದೆ? ಸೊ ಬೇರುಪಾರಿ ಯೂನಿಯನ್ ಪ್ರಕರಣ 1960, ಕೇಶವಾನಂದ ಭಾರತಿ ಪ್ರಕರಣ 1973, ಎ ಮತ್ತೆ ಬಿ ಎರಡು, ಮೇಲಿನ ಯಾವುದು ಅಲ್ಲ. ಸೊ ಹಾಗಾದ್ರೆ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ವಿನೋದ್ ಅವರೇ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಉತ್ತರವನ್ನ ನೀಡಿದಿರಾ. ಸೊ ಸರಿಯಾದ ಉತ್ತರ ಇದೆಲ್ಲ, ಬೇರು ಬಾರಿ ಯೂನಿಯನ್ ಪ್ರಕರಣ 1960. ಸೊ ಇದರ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಹೇಳ್ತೀನಿ. ಸೊ ಈ ಒಂದು ಪಾರ್ಟಿಷನ್ ಆಗುವಂತ ಒಂದು ಟೈಮ್ನಲ್ಲಿ, ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನ್ ಅನ್ನುವಂತಹ ಒಂದು ಪಾರ್ಟಿಷನ್ ಆಗ್ತಿರುವಂತ ಒಂದು ಟೈಮ್ನಲ್ಲಿ, ಸೊ ಭಾರತದ ಎಲ್ಲೆಯ ಕುರಿತಾಗಿ ಒಂಚೂರು ಐಡಿಯಾ ಇಲ್ಲದಂತಹ ಸರ್ ರಾಟ್ಕ್ಲಿಫ್ ಅನ್ನ ಎರಡೂ ದೇಶಗಳ ನಡುವೆ ಗೆರೆಯನ್ನ ತೆಗಿಲಿಕ್ಕೆ ಬಂದಿರ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ, ಸೊ ಸರ್ ರಾಟ್ಕ್ಲಿಫ್ ಅವರು ಇದರಲ್ಲ ಪ್ರಮುಖವಾಗಿ ಈ ಒಂದು ಭೂಪಟಗಳ ಆಧಾರದ ಮೇಲೆ ಮತ್ತೆ ಈ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಅವರು ಎರಡೂ ದೇಶಗಳ ನಡುವೆ ಒಂದು ಗಡಿ ರೇಖೆಯನ್ನ ಎಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ತಾಣಗಳು, ಸೊ ತಾಣಗಳು ಇರುತ್ತಲ್ಲ, ಈ ಎರಡೂ ದೇಶಗಳ ನಡುವೆ ಬರುವಂತಹ ತಾಣಗಳು ಅದು ಗಡಿ ರೇಖೆಯಲ್ಲಿ ಬಂದ್ರೆ ಅದನ್ನ ಕರೆಕ್ಟ್ ಆಗಿ ಏನು
ಹಾಫ್ ಡಿವೈಡ್ ಮಾಡ್ತಾ ಇದ್ರು, ಅಂದ್ರೆ ಎರಡೂ ದೇಶಗಳಿಗೆ ಸರಿ ಹೊಂದುವ ಹಾಗೆ ಎಲ್ಲ ರೀತಿಯ ತಾಣಗಳನ್ನ ಏನು ಸರ್ ರಾಟ್ಕ್ಲಿಫ್ ಅವರು ಡಿವೈಡ್ ಮಾಡ್ತಾರೆ. ಆದ್ರೆ ಒಂದೇ ಒಂದು ತಾಣವನ್ನ ಅವರು ಡಿವೈಡ್ ಮಾಡಲ್ಲ, ಅದು ಯಾವುದು ಅಂದ್ರೆ ಬೇರುಬಾರಿ ಅಂತ. ಸೊ ಬೇರುಬಾರಿ ತಾಣ ಎಲ್ಲಿದೆ ಅಂದ್ರೆ ಅದು ಪ್ರಮುಖವಾಗಿ ವೆಸ್ಟ್ ಬೆಂಗಾಲ್ ಡಿಸ್ಟಿಕ್ ನಲ್ಲಿ ಇರುವಂತಹ ಬೇರುಬಾರಿ ತಾಣವನ್ನ ಸರ್ ರಾಟ್ಕ್ಲಿಫ್ ಅವರು ಏನು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಅವರು ಡಿವೈಡ್ ಮಾಡಲ್ಲ. ಸೊ ಅವ್ರು ಏನ್ ಯೋಚನೆ ಮಾಡಿರ್ತಾರೆ ಅಂದ್ರೆ ಈ ಬೇರುಬಾರಿ ತಾಣ ಇದೆ ಅಲ್ಲ ಸಂಪೂರ್ಣವಾಗಿ ಭಾರತಕ್ಕೆ ಸೇರ್ಲಿ, ಅದಕ್ಕೋಸ್ಕರ ಇದನ್ನ ಡಿವೈಡ್ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಅವರು ಯೋಚನೆ ಮಾಡಿದನ್ನ ಅವರು ಲಿಖಿತ ರೂಪದಲ್ಲಿ ಅದನ್ನ ಯಾವುದೇ ಒಂದು ಪೇಪರ್ ಮೇಲೆ ಕೊಟ್ಟಿರಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಏನ್ ಮಾಡತ್ತೆ ಅಂದ್ರೆ ಬೇರುಬಾರಿ ಇದೆ ಅಲ್ಲ ಅದು ನಮ್ಮ ಒಂದು ಭಾಗಕ್ಕೆ ಸೇರತ್ತೆ ಅಂತ ಅದು ಕೇಸನ್ನ ಹಾಕತ್ತೆ. ಸೊ ಆಮೇಲೆ ಈ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಈ ಒಂದು ಬೇರುಬಾರಿ ತಾಣದ ಕುರಿತಾಗಿ ಏನು ಕೇಸ್ ನಡೆಯುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ಇದು ಪ್ರಮುಖವಾಗಿ ಏನು ಡಿಸ್ಪ್ಯೂಟ್ ವಿವಾದ ಆಗತ್ತೆ, ಏನು ನೆಹರು ಅವರ ನೂನ್ ಅಗ್ರಿಮೆಂಟ್ ಕೂಡ ಆಗತ್ತೆ. ಈ ಒಂದು ವಿವಾದದ ಮೇಲೆ ನೆಹರು ಅವರ ನೂನ್ ಅಗ್ರಿಮೆಂಟ್ ಕೂಡ ಆಗತ್ತೆ. ಅದನ್ನ ಯಾವಾಗ ಸೈನ್ ಮಾಡಲಾಗತ್ತೆ ಅಂದ್ರೆ 1958 ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಈ ಒಂದು ನೆಹರು ಅವರು ನೂನ್ ಅಗ್ರಿಮೆಂಟ್ ಅನ್ನ ಮಾಡ್ತಾರೆ, ಯಾವಾಗ 1958. ಸೊ ಯಾಕೆ ಇದನ್ನ ನೂನ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಆ ಒಂದು ಟೈಮ್ ನಲ್ಲಿ ಪಾಕಿಸ್ತಾನದ PM ಆಗಿದ್ದಂತಹ ಫಿರೋಜ್ ಶಾ ನೂನ್ ಅವರ ಒಂದು ಹೆಸರಿನಲ್ಲಿ ಈ ಒಂದು ನೆಹರು ನೂನ್ ಅಗ್ರಿಮೆಂಟ್ ಅಂತ ಮಾಡಲಾಗತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಒಂದು ಬೇರುಬಾರಿ ವಿವಾದದ ಕುರಿತಾಗಿ. ಓಕೆ, ಈ ಬೇರುಬಾರಿ ಯೂನಿಯನ್ ಇದೆ ಅಲ್ಲ ಪ್ರಮುಖವಾಗಿ ಇವಾಗ ಈ ಒಂದು ತಾಣವನ್ನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ನೆಹರು ಮತ್ತೆ ನೂನ್ ಅವರು ಡಿಸೈಡ್ ಮಾಡ್ತಾರೆ. ಆದ್ರೆ ವೆಸ್ಟ್ ಬೆಂಗಾಲ್ ಆ ಒಂದು ರಾಜ್ಯ ಇದೆ ಅಲ್ಲ ಈ ಒಂದು ವಿವಾದಕ್ಕೆ ಅವರು ತಮ್ಮ ಒಂದು ಸಮ್ಮತಿಯನ್ನ ನೀಡಲ್ಲ. ಅದಕ್ಕೋಸ್ಕರ ಮತ್ತೆ ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಈ ಒಂದು ವಿವಾದ ಕುರಿತಾಗಿ ಅಂದ್ರೆ ಈ ಒಂದು ಒಪ್ಪಂದದ ಕುರಿತಾಗಿ ಅವರು ಅಸಮ್ಮತಿಯನ್ನ ತೋರಿಸ್ತಾರೆ. ಸೊ ಅವಾಗ ಸುಪ್ರೀಂ ಕೋರ್ಟ್ ಇದೆ ಅಲ್ಲ ಮೂರು ಪ್ರಮುಖವಾದ ಒಂದು ಜಡ್ಜಸ್ಗಳು ಸೇರಿ ಈ ಒಂದು ಬೇರುಬಾರಿ ಯೂನಿಯನ್ ಪ್ರಕರಣವನ್ನ ಮಾಡ್ತಾರೆ. ಸೊ ಅದು ಯಾವಾಗ ಆಗತ್ತೆ ಅಂದ್ರೆ 1960. ಸೊ ಆ ಒಂದು ಟೈಮ್ ನಲ್ಲಿ ಏನಂತ ಹೇಳಲಾಗತ್ತೆ ಅಂದ್ರೆ ಸೊ ಸಂವಿಧಾನದ ಒಂದು ಭಾಗವಾಗಿ ಪೀಠಿಕೆ ಇರಲ್ಲ ಅನ್ನೋದನ್ನ ಆ ಒಂದು ಏನು ಪ್ರಕರಣದಲ್ಲಿ ಮೆನ್ಷನ್ ಮಾಡಿರಲಾಗತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಬೇರುಬಾರಿ ಯೂನಿಯನ್ ಪ್ರಕರಣ 1960. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಬೇರುಬಾರಿ ಪ್ರಕರಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹಿಂದಿನ ಅಭಿಪ್ರಾಯವನ್ನ ತಿರಸ್ಕರಿಸಿತು ಮತ್ತು ಮುನ್ನಡಿ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಅಂತ ಅಭಿಪ್ರಾಯಪಟ್ಟಿದೆ? ಓಕೆ, ಸೊ ಬೇರುಬಾರಿ ಯೂನಿಯನ್ ಪ್ರಕರಣ 1960, ಕೇಶವಾನಂದ ಭಾರತಿ ಪ್ರಕರಣ 1973, ಎ ಮತ್ತೆ ಬಿ ಮತ್ತೆ ಮೇಲಿನ ಯಾವುದು ಅಲ್ಲ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಆಲ್ಮೋಸ್ಟ್ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಇದೆಯಲ್ಲ ಕೇಶವಾನಂದ ಭಾರತಿ ಪ್ರಕರಣ. ಯಾಕಂದ್ರೆ ಇಲ್ಲಿ ಕ್ವಶನ್ ಏನಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಹಿಂದಿನ ಅಭಿಪ್ರಾಯವನ್ನ ತಿರಸ್ಕರಿಸಿತು. ಹಾಗಾದ್ರೆ ಹಿಂದಿನ ಅಭಿಪ್ರಾಯ ಏನಿತ್ತು ಅಂದ್ರೆ ಸೊ ಬೇರುಬಾರಿ ಪ್ರಕರಣದಲ್ಲಿ ಅಭಿಪ್ರಾಯವನ್ನ ಪಟ್ಟಿರಲಾಗತ್ತೆ ಸುಪ್ರೀಂ ಕೋರ್ಟ್ ಏನಂದ್ರೆ ಪೀಠಿಕೆ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಹಿಂದಿನ ಅಭಿಪ್ರಾಯವನ್ನ ತಿರಸ್ಕರಿಸಿ ಮುನ್ನುಡಿ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಅಂತ ಯಾವಾಗ ಅಭಿಪ್ರಾಯವನ್ನ ಪಡತ್ತೆ ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣ 1973. ಸೊ ಇದು ಪ್ರಮುಖವಾಗಿ ಈ ಒಂದು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್ ಆಗಿದೆ. ಇದು ಈ ಒಂದು ಕೇಸ್ ಇದೆ ಅಲ್ಲ ಯಾವ್ದನ್ನ ಇನ್ಕ್ಲೂಡ್ ಮಾಡಿದೆ ಅಂದ್ರೆ ಫಂಡಮೆಂಟಲ್ ರೈಟ್ ಗಳನ್ನ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಅವುಗಳನ್ನ ಕೂಡ ನಾವು ತಿದ್ದುಪಡಿ ಮಾಡಬಹುದು ಅಂತ ಈ ಒಂದು ಕೇಸ್ ನಿರ್ಧಾರವನ್ನ ನೀಡುತ್ತೆ. ಅದೇ ರೀತಿಯಾಗಿ ಈ ಒಂದು ಸಂವಿಧಾನದ ಮೂಲ ಸಂರಚನೆಗೆ ಯಾವುದೇ ರೀತಿಯಾದಂತಹ ಒಂದು ಧಕ್ಕೆ ತಾರದಂತೆ ನಾವು ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡಬಹುದು, ಆದರೆ ಆರ್ಟಿಕಲ್ 368 ಯಾವುದೇ ಧಕ್ಕೆ ಆಗದಂತೆ. ಸೊ ನೀವು ಬೇಕಾದ್ರೆ ತಿದ್ದುಪಡಿ ಮಾಡಬಹುದು, ಇಲ್ಲದೆ ಇದ್ರೆ ಆ ಒಂದು ಭಾಗವನ್ನ ನೀವು ತಿದ್ದುಪಡಿ ಮಾಡಬಾರ್ದು. ಮತ್ತೆ ಈ ಒಂದು ಈ ಪೀಠಿಕೆ ಇದೆ ಅಲ್ಲ ಅದು ಸಂವಿಧಾನದ ಅವಿಭಾಜ್ಯ ಭಾಗ ಅಂತ ಕೇಶವಾನಂದ ಭಾರತಿ ಪ್ರಕರಣ 1973 ಡಿಕ್ಲೇರ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಓಕೆ, ಸೊ ಪೀಠಿಕೆಯನ್ನ ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ತಿದ್ದುಪಡಿ ಮಾಡಲಾಗಿದೆ?
ಸೊ 27ನೇ ತಿದ್ದುಪಡಿ ಕಾಯ್ದೆ 44ನೆಯ ಸೊ ಅದನ್ನ ಹೇಳ್ತೀನಂತೆ ಲಾಸ್ಟಿಗೆ ಅಂತೆ ಸಾಗರ್. ಓಕೆ, ಸೊ ಯಾವ ತಿದ್ದುಪಡಿ ಮೂಲಕ ಈ ಒಂದು ಪೀಠಿಕೆಯನ್ನ ತಿದ್ದುಪಡಿ ಮಾಡಲಾಯಿತು? ಸೊ 27ನೇ ತಿದ್ದುಪಡಿ ಕಾಯ್ದೆ, 44ನೆಯ ತಿದ್ದುಪಡಿ ಕಾಯ್ದೆ, 42ನೆಯ ತಿದ್ದುಪಡಿ ಕಾಯ್ದೆ ಮತ್ತೆ 40ನೆಯ ತಿದ್ದುಪಡಿ ಕಾಯ್ದೆ. ಸೊ ಹಾಗಾದ್ರೆ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ವೈಷ್ಣವಿ ಅವರೇ. ಸೊ ಶಿವಾನಂದ್ ಅವರೇ, ಆಪ್ಷನ್ ಅಲ್ಲಿ 45 ಇಲ್ಲ. ಓಕೆ, ಸೊ ಇವಾಗಂತಲೇ ಹೇಳಿದ್ದೀನಿ, ಆದ್ರೆ ಕ್ವಶನ್ಸ್ ಗಳು ಯಾವ ರೀತಿ ಬರುತ್ತೆ ಅನ್ನೋದು ನಿಮ್ಗೆ ಅರಿವಾಗಿ ಅನ್ನೋ ದೃಷ್ಟಿಯಿಂದ ನಾನು ಎಲ್ಲಾ ಕ್ವಶನ್ಸ್ ಗಳನ್ನ ನಿಮ್ಗೆ ಈ ಒಂದು ಪಾರ್ಟ್ ನಲ್ಲಿ ಹಾಕಿದ್ದು. ಓಕೆ, ಸೊ ಪೀಠಿಕೆಯನ್ನ ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ತಿದ್ದುಪಡಿ ಮಾಡಲಾಯಿತು ಅಂದ್ರೆ 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ, ಮತ್ತೆ ಕೇಶವಾನಂದ ಭಾರತಿ ಕೇಸ್ನ ಒಂದು ಅಪ್ರೂವ್ ಆದ್ಮೇಲೆ ಸೊ ಮೊದಲ ಬಾರಿಗೆ ಪೀಠಿಕೆಯನ್ನ ತಿದ್ದುಪಡಿ ಮಾಡಲಾಯಿತು 1976. ಮೂರು ಪ್ರಮುಖವಾದ ಪದಗಳನ್ನ ಪೀಠಿಕೆಯಲ್ಲಿ ಸೇರ್ಪಡೆ ಮಾಡಲಾಯಿತು. ಓಕೆ, ಹಾಯ್ ಮಾಲಾ ಅವರೇ. ಸೊ ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿ 1976 ಪೀಠಿಕೆಯಲ್ಲಿ ಯಾವ ಒಂದು ಪದಗಳನ್ನ ಸೇರಿಸಿದೆ? ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ 1 ಮತ್ತು 2. ಓಕೆ, ಸೊ ಸರಿಯಾದ ಉತ್ತರ 1 ಮತ್ತು 2. ಸೊ ಸಮಾಜವಾದಿ ಮತ್ತೆ ಜಾತ್ಯತೀತ ಅನ್ನುವಂತ ಪದವನ್ನ 42ನೇ ಸಂವಿಧಾನ ತಿದ್ದುಪಡಿ 1976 ಆಡ್ ಮಾಡಲಾಯಿತು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸಂವಿಧಾನವು ತನ್ನ ಅಧಿಕಾರವನ್ನ ಡ್ಯಾಶ್ ಪಡೆದುಕೊಂಡಿದೆ ಎಂದು ಪೀಠಿಕೆ ಹೇಳುತ್ತೆ. ಸೊ ಭಾರತೀಯ ಸಂಸ್ಕೃತಿಯಿಂದ ಪಡ್ಕೊಂಡಿದೆ, ಭಾರತದ ಸರ್ಕಾರದಿಂದ ಪಡ್ಕೊಂಡಿದೆ, ಭಾರತದ ಜನರಿಂದ ಪಡ್ಕೊಂಡಿದೆ, ರಾಜ್ಯದ ರಾಜ್ಯಗಳಿಂದ ಪಡೆದುಕೊಂಡಿದೆ ಅಂತ ಆಪ್ಷನ್ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು, ಸಂವಿಧಾನ ತನ್ನ ಅಧಿಕಾರವನ್ನ ಯಾವುದರಿಂದ ಪಡೆದುಕೊಂಡಿದೆ ಅಂತ ಪೀಠಿಕೆ ಹೇಳುತ್ತೆ. ಓಕೆ, ಸಿ ಸರಿಯಾದ ಉತ್ತರ. ಸೊ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಭಾರತದ ಜನರಿಂದ ಈ ಒಂದು ಅಧಿಕಾರವನ್ನ ಪಡ್ಕೊಂಡಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಆತ್ಮ ಎಂದು ಪರಿಗಣಿಸಲಾಗಿದೆ? ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತೆ ಪೀಠಿಕೆ. ಹಾಗಾದ್ರೆ ಸರಿಯಾದ ಉತ್ತರವನ್ನ ಹೇಳ್ಬಹುದು, ಸಂವಿಧಾನದ ಆತ್ಮ. ಓಕೆ, ಸೊ ಸರಿಯಾದ ಉತ್ತರ ಪೀಠಿಕೆ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಲ್ಲ ಅಂದ್ರೆ ತಪ್ಪಾಗಿದೆ ಅಂತ? ಭಾರತೀಯ ಸಂವಿಧಾನದ ಅನುಷ್ಠಾನದ ದಿನಾಂಕ 26 ನವೆಂಬರ್ 1949. 42ನೇ ಸಂವಿಧಾನ ತಿದ್ದುಪಡಿಯಿಂದ ಜಾತ್ಯತೀತ ಪದವನ್ನ ಸೇರಿಸಲಾಗಿದೆ. 42ನೇ ಸಂವಿಧಾನಿಕ ತಿದ್ದುಪಡಿಯನ್ನ 1976 ಮಾಡಲಾಯಿತು. ಭಾರತೀಯ ಸಂವಿಧಾನದಲ್ಲಿ ರಷ್ಯಾದ ಕ್ರಾಂತಿಯಿಂದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಹಾಗಾದ್ರೆ ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ನಾನು ನಿಮ್ಗೆ ಲಾಸ್ಟಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಂತೆ, ಅಂದ್ರೆ ಇವಾಗ ಕ್ವಶನ್ಸ್ ಬುಕ್ಸ್ ಬಿಟ್ಟು ಲಾಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀರಂತೆ ಇಡೀ ಪೀಠಿಕೆ ಕುರಿತಾಗಿ. ಓಕೆ, ಹಾಯ್ ಶ್ರೀಧರ್ ಅವರೇ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆಲ್ಲ. ಸೊ ಯಾವಾಗ 26 ನವೆಂಬರ್ 1949 ಅದನ್ನ ಅಂಗೀಕಾರ ಮಾಡಿದ್ವಿ, ಆದ್ರೆ ಅದನ್ನ ಅನುಷ್ಠಾನ ತಂದ ದಿನಾಂಕ ಯಾವುದು? ಸೊ ನಮ್ಮ ಸಂವಿಧಾನವನ್ನ, ಭಾರತೀಯ ಸಂವಿಧಾನವನ್ನ ಅನುಷ್ಠಾನಕ್ಕೆ ತಂದ ದಿನಾಂಕ ಯಾವುದು? ಸೊ ಅಂಗೀಕಾರ ಮಾಡಿತ್ತು ನವೆಂಬರ್ 26, 1949, ಆದ್ರೆ ಅನುಷ್ಠಾನಕ್ಕೆ ತಂದ ದಿನಾಂಕ ಯಾವುದು ಅಂದ್ರೆ ಜನವರಿ 26, 1950. ಅದಕ್ಕೋಸ್ಕರ ಆಪ್ಷನ್ ಎ ತಪ್ಪಾಗಿದೆ, ಉಳಿದ ಹೇಳಿಕೆಗಳು ಸರಿಯಾಗಿದೆ. ಓಕೆ, ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಓಕೆ, ಸೊ ಜಾತ್ಯತೀತ ಪದದ ನಿಜವಾದ ಅರ್ಥವೇನು? ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲಾ ಧರ್ಮಗಳು ಸಮಾನವಾಗಿದೆ, ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಧರ್ಮಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ,
ಒಂದು ಧರ್ಮವನ್ನ ಸರ್ಕಾರ ಉತ್ತೇಜಿಸುತ್ತದೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ, ಅಂದ್ರೆ ಈ ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಹಾಗಾದ್ರೆ ಜಾತ್ಯತೀತ ಪದದ ನಿಜವಾದ ಅರ್ಥ ಏನು? ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಜಾತ್ಯತೀತ ಪದದ ಒಂದು ನಿಜವಾದ ಅರ್ಥ ಏನಂದ್ರೆ, ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲಾ ಧರ್ಮಗಳು ಸಮಾನವಾಗಿದೆ. ಸೊ ಎಲ್ಲರೂ ಯಾವ ಧರ್ಮವನ್ನ ಬೇಕಾದ್ರೆ ಅವರು ಸ್ವೀಕಾರ ಮಾಡ್ಬೋದು, ಮತಾಂತರ ಮಾಡ್ಕೋಬಹುದು, ಅವರ ಧರ್ಮವನ್ನ ಪ್ರಚಾರ ಮಾಡ್ಬೋದು. ಅದಕ್ಕೋಸ್ಕರ ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲಾ ಧರ್ಮಗಳು ಸಮಾನವಾಗಿದೆ. ನಮ್ಮ ಭಾರತ ಸರ್ಕಾರ ಒಂದು ಧರ್ಮವನ್ನ ಹಿಡ್ಕೊಂಡು ಇದು ನಮ್ಮ ಭಾರತದ ಧರ್ಮ ಅಂತ ಅಥವಾ ಈ ಒಂದು ರಿಲಿಜನ್ ಅಂತ ಅದು ಘೋಷಣೆ ಮಾಡಿಲ್ಲ. ಅದಕ್ಕೋಸ್ಕರ ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲಾ ಧರ್ಮಗಳು ಸಮಾನವಾಗಿದೆ, ಇದು ನಿಜವಾದ ಏನು ಅರ್ಥ ಯಾವ್ದು ಜಾತ್ಯತೀತದ್ದು. ಓಕೆ, ಸೊ ಭಾರತೀಯ ಸಂವಿಧಾನದಲ್ಲಿ ಸಾಮಾಜಿಕ ಸಮಾನತೆಯ ಅರ್ಥವೇನು? ಅವಕಾಶಗಳ ಕೊರತೆ, ಸಮಾನತೆಯ ಕೊರತೆ, ಸಮಾಜದ ಎಲ್ಲಾ ವರ್ಗಗಳಿಗೆ ಸಮಾನ ಅವಕಾಶಗಳು, ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ. ಸೊ ಹಾಗಾದ್ರೆ ಸಾಮಾಜಿಕ ಸಮಾನತೆ ಪದದ ಅರ್ಥ ಏನು? ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರವನ್ನ ಹೇಳಿದಿರಾ. ಸೊ ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶಗಳು ಇದೆ ಅಲ್ಲ, ಸಾಮಾಜಿಕ ಸಮಾನತೆಯ ನಿಜವಾದ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಪೀಠಿಗೆ ದ ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಂದು ಈ ಕೆಳಗಿನವರಲ್ಲಿ ಯಾರು ಹೇಳಿದ್ದಾರೆ? ಅರ್ನೆಸ್ಟ್ ಬಾರ್ಕರ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ. ಸೊ ಹಾಗಾದ್ರೆ ಯಾರು ಈ ಒಂದು ಹೇಳಿಕೆಯನ್ನ ಸಂವಿಧಾನದ ಪೀಠಿಗೆ ಕುರಿತಾಗಿ ಹೇಳಿದ್ದಾರೆ? ಸೊ ಸರಿಯಾದ ಉತ್ತರ ಇದೆಲ್ಲ. ಸೊ ದ ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎನ್ನುವಂತಹ ಒಂದು ಹೇಳಿಕೆಯನ್ನ ಸಂವಿಧಾನದ ಪೀಠಿಗೆ ಕುರಿತಾಗಿ ಹೇಳಿದವರು ಅರ್ನೆಸ್ಟ್ ಬಾರ್ಕರ್ ಅವರು. ಸೊ ಇಲ್ಲಿಯವರೆಗೆ ಭಾರತದ ಸಂವಿಧಾನದ ಪೀಠಿಕೆಯನ್ನ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಸೊ ಎಂದಿಗೂ ಇಲ್ಲ, ಒಂದು ಬಾರಿ, ಎರಡು ಬಾರಿ, ಮತ್ತೆ ಮೂರು ಬಾರಿ. ಸೊ ಎಷ್ಟು ಬಾರಿ ಸಂವಿಧಾನದ ಪೀಠಿಕೆಯನ್ನ ತಿದ್ದುಪಡಿ ಮಾಡಲಾಗಿದೆ? ಓಕೆ, ಸೊ ಎಂದಿಗೂ ಇಲ್ಲ ಎ ಆಪ್ಷನ್ ಯಾಕೆ ಹೇಳ್ತಿದ್ದೀರಾ ಬಹಳಷ್ಟು ಜನ? ಸೊ ಒಂದ್ಸಲ ಮಾಡಿದ್ದಾರೆ, ಸೊ ಒಂದು ಬಾರಿ ಮಾಡಿದ್ದಾರೆ. ಯಾವಾಗ ಅಂದ್ರೆ 42ನೇ ಸಂವಿಧಾನ ತಿದ್ದುಪಡಿ 1976ರಲ್ಲಿ ತಿದ್ದುಪಡಿ ಮಾಡಿ ಪದಗಳನ್ನ ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಗಿತ್ತು. ಅದಕ್ಕೋಸ್ಕರ ಒಂದು ಬಾರಿ, ಈವರೆಗೆ ಒಂದೇ ಒಂದು ಬಾರಿ ಸಂವಿಧಾನದ ಪೀಠಿಕೆಯನ್ನ ತಿದ್ದುಪಡಿ ಮಾಡಲಾಗಿದೆ. ಎಂದಿಗೂ ಇಲ್ಲ, ಅದು ತಪ್ಪಾಗಿದೆ. ಆಪ್ಷನ್ ಎ ಯಾರು ಕೊಟ್ಟಿದ್ದಿರಲ್ಲ ಅದು ತಪ್ಪಾಗಿದೆ, ಆಪ್ಷನ್ ಬಿ ಸರಿಯಾಗಿದೆ. ಓಕೆ, ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಮೂಲ ಉದ್ದೇಶಗಳು, ಸೊ ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಮೂಲ ಉದ್ದೇಶಗಳು ಮತ್ತು ಸೊ ಉದ್ದೇಶಗಳನ್ನ ಚರ್ಚಿಸಲಾಗಿದೆ ಅಂತ, ಮೂಲ ಉದ್ದೇಶಗಳನ್ನ ಚರ್ಚಿಸಲಾಗಿದೆ. ಸೊ ಭಾಗ ಒಂದು, ಶೆಡ್ಯೂಲ್ ಒಂದು, ಭಾಗ ಎರಡು, ಮತ್ತೆ ಪೀಠಿಕೆ. ಸೊ ಯಾವುದ್ರಲ್ಲಿ ಸಂವಿಧಾನದ ಮೂಲ ಉದ್ದೇಶಗಳನ್ನ ಚರ್ಚಿಸಲಾಗಿದೆ? ಸೊ ಎಲ್ಲರೂ ಬ್ಯಾಕ್ ಕ್ವಶನ್ ರಿಪೀಟ್, ಸೊ ಯಾವ ಕ್ವಶನ್ ರಿಪೀಟ್ ಮಾಡ್ಬೇಕು? ಸೊ ನಿತ್ಯಾನಂದ ಅವರೇ, ಯಾವ ಕ್ವಶನ್ ಅನ್ನ ರಿಪೀಟ್ ಮಾಡ್ಬೇಕು? ಇಲ್ಲಿಯವರೆಗೆ ಭಾರತದ ಸಂವಿಧಾನವನ್ನ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತನ? ಸೊ ಭಾರತದ ಸಂವಿಧಾನವನ್ನ ಒಂದೇ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಸೊ ಯಾರ್ಯಾರು ಎ ಆಪ್ಷನ್ ಕೊಟ್ಟಿದ್ರಲ್ಲ ಅದು ತಪ್ಪಾಗಿದೆ. ಸೊ ದ ಕೀ ನೋಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳಿದ್ದಾರೆ ಸಂವಿಧಾನದ ಪೀಠಿಗೆ ಕುರಿತಾಗಿ ಅಂತ? ಸೊ ಸರಿಯಾದ ಉತ್ತರ ಅರ್ನೆಸ್ಟ್ ಬಾರ್ಕರ್ ಅವರು. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಮೂಲ ಉದ್ದೇಶಗಳನ್ನ ಯಾವುದರಲ್ಲಿ ಚರ್ಚೆ ಮಾಡಲಾಗಿದೆ ಅಂತ? ಸೊ ಸರಿಯಾದ ಉತ್ತರ ಪೀಠಿಕೆ ಆಗಿದೆ. ಸೊ ಪೀಠಿಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಓಕೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂಗೀಕರಿಸಿದ ವಸ್ತುನಿಷ್ಠ ನಿರ್ಣಯವೇನೆಂದರೆ ನಮ್ಮ ಸಂವಿಧಾನದ ಮುನ್ನುಡಿಯಾಗಿದೆ, ಪೀಠಿಕೆಯನ್ನ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದು, ಭಾರತೀಯ ಸಂವಿಧಾನದ ಮುನ್ನುಡಿಯನ್ನ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ,
ಸಾರ್ವಭೌಮವು ಅಂತಿಮವಾಗಿ ಜನರೊಂದಿಗೆ ಇರುತ್ತದೆ ಎಂದು ಮುನ್ನುಡಿ ಸಾಬೀತುಪಡಿಸುತ್ತೆ. ಹಾಗಾದ್ರೆ ಯಾವ ಒಂದು ಹೇಳಿಕೆ ಅದು ತಪ್ಪಾಗಿದೆ? ಹಾಯ್ ಸುರೇಖಾ ಅವರೇ. ಹಾಯ್ ಚೇತನ್ ಅವರೇ. ಓಕೆ, ಸೊ ಸರಿಯಾದ ಉತ್ತರ ಇದೆಲ್ಲ ಇದೆ, ವಸ್ತುನಿಷ್ಠ ನಿರ್ಣಯ ಆಗಿರ್ಬೋದು ಅಥವಾ ದೇಯಗಳ ನಿರ್ಣಯ. ಸೊ ದೇಯಗಳ ನಿರ್ಣಯ ಪ್ರಮುಖವಾಗಿ ಮುನ್ನುಡಿಯ ಕುರಿತಾಗಿ ಇದೆ, ಅದು ಸರಿಯಾಗಿದೆ. ಆಪ್ಷನ್ ಬಿ ತಪ್ಪಾಗಿದೆ, ಯಾಕಂದ್ರೆ ಮೂಲಭೂತ ಹಕ್ಕುಗಳ ಹಾಗೆ ಪೀಠಿಕೆಯನ್ನ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಎರಡನೆಯ ಹೇಳಿಕೆ ತಪ್ಪಾಗಿದೆ. ಉಳಿದ ಮೂರು ಹೇಳಿಕೆಗಳು ಸರಿಯಾಗಿದೆ. ಅಂದ್ರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಅಂಗೀಕರಿಸಿದ ದೇಯಗಳ ನಿರ್ಣಯವೆಂದರೆ ನಮ್ಮ ಸಂವಿಧಾನದ ಮುನ್ನುಡಿ ಅಥವಾ ಪೀಠಿಕೆಯಾಗಿದೆ, ಅದು ಸರಿಯಾಗಿದೆ. ಭಾರತೀಯ ಸಂವಿಧಾನದ ಮುನ್ನುಡಿಯನ್ನ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ, ಇದು ಸರಿಯಾಗಿದೆ. ಸಾರ್ವಭೌಮವು ಅಂತಿಮವಾಗಿ ಜನರೊಂದಿಗೆ ಇರುತ್ತದೆ ಎಂದು ಮುನ್ನುಡಿ ಸಾಬೀತುಪಡಿಸುತ್ತೆ, ಅದು ಕೂಡ ಸರಿಯಾಗಿದೆ. ಆದ್ರೆ ಪೀಠಿಕೆಯನ್ನ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಎರಡನೆಯ ಹೇಳಿಕೆ ತಪ್ಪಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ರಾಜಕೀಯ ಜಾತಕ ಎಂದು ಪೀಠಿಕೆಯನ್ನ ರಾಜಕೀಯ ಜಾತಕ ಅಂತ ಯಾರು ಉಲ್ಲೇಖಿಸಿದ್ದಾರೆ? ಠಾಕೂರ್ ದಾಸ್ ಭಾರ್ಗವ್, ಎನ್ ಎ ಪಾಲ್ಕಿವಾಲಾ, ಕೆ ಎಂ ಮುನ್ಷಿ ಮತ್ತೆ ಜವಾಹರಲಾಲ್ ನೆಹರು ಅವರು. ಸೊ ರಾಜಕೀಯ ಜಾತಕ ಅಂತ ಪೀಠಿಕೆಯನ್ನ ಯಾರು ಉಲ್ಲೇಖಿಸಿದ್ದಾರೆ? ಓಕೆ, ಸೊ ಸರಿಯಾದ ಉತ್ತರ ಎಲ್ಲರೂ ಕೊಟ್ಟಿದ್ದೀರಾ. ಸೊ ಕೆ ಎಂ ಮುನ್ಷಿ ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಪೀಠಿಕೆ ಮೇಲೆ ಈಗಾಗಲೇ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆಗಿದೆ. ಸೊ ಇವಾಗ ಅದರ ಕುರಿತಾಗಿ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಬೇರೆ ಕ್ವಶನ್ಸ್ ಗಳನ್ನ ಹಾಗೆ ಡಿಸ್ಕಸ್ ಮಾಡೋಣ. ಸೊ ಪೀಠಿಕೆ ಕುರಿತಾಗಿ ಸಂಪೂರ್ಣ ಇಂಟ್ರೆಸ್ಟ್ ಇದೆ ಅಂದ್ರೆ ಅದರ ಕುರಿತಾಗಿ ಇವಾಗ ಫುಲ್ ನಾಲೆಜ್ ಕೊಟ್ಬಿಡ್ತೀನಿ. ಓಕೆ ಓಕೆ, ಸೊ ನೋಡಿ, ಈ ನಮ್ಮ ಪೀಠಿಕೆ ಇದೆ ಅಲ್ಲ, ಸೊ ಪೀಠಿಕೆಯ ಒಂದು ಪ್ರಸ್ತಾವನೆಯನ್ನ ಮೊದಲು ಮಂಡಿಸಿದವರು ಯಾರು ಅಂದ್ರೆ, ಸೊ ಜವಾಹರಲಾಲ್ ನೆಹರು ಅವರು ದೇಯಗಳ ನಿರ್ಣಯದೊಂದಿಗೆ ಈ ಒಂದು ಪೀಠಿಕೆಯನ್ನ ಮೊದಲ ಬಾರಿಗೆ ಮಂಡಿಸಿದವರು ಜವಾಹರಲಾಲ್ ನೆಹರು ಅವರು ಆಗಿದ್ದಾರೆ. ಸೊ ಅಂದ್ರೆ ಸಂವಿಧಾನದ ಮೂಲ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳನ್ನ ಪ್ರತಿಬಿಂಬಿಸುವ ಒಂದು ಪ್ರಮುಖವಾದ ಕೈಗನ್ನಡಿ ಯಾವುದು ಅಂದ್ರೆ ಅದು ನಮ್ಮ ಸಂವಿಧಾನದ ಪೀಠಿಕೆ ಆಗಿದೆ. ಓಕೆ, ಸೊ ಇದನ್ನ ಮುಗಿಸಿದ ತಕ್ಷಣ ನಾನು ಕ್ವಶನ್ಸ್ ಗಳನ್ನ ಕೇಳ್ತೀನಂತೆ, ಇದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಯಾಕಂದ್ರೆ ಇದ್ರ ಮೇಲೆ ಏನೇ ಕ್ವಶನ್ ಬಂದ್ರೂ ಕೂಡ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ಓಕೆ, ಸೊ ಸಂವಿಧಾನದ ಕೈಗನ್ನಡಿ ಅಂತ ಮುನ್ನುಡಿಯನ್ನ ಯಾರು ಕರೆದಿದ್ದಾರೆ ಅಂದ್ರೆ, ಸೊ ಜವಾಹರಲಾಲ್ ನೆಹರು ಅವರು ಸೊ ಸಂವಿಧಾನದ ಕೈಗನ್ನಡಿ ಅಂತ ಇದನ್ನ ಕರೆದಿದ್ದಾರೆ. ಸೊ ಅದೇ ರೀತಿಯಾಗಿ ಪ್ರಸ್ತಾವನೆಯು ನಮ್ಮ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನ ತೆಗೆಯುವ ಕೀಲಿ ಕೈ ಇದ್ದಂತೆ ಅಂತ ಪೀಠಿಗೆ ಕುರಿತಾಗಿ ಯಾರು ಹೇಳಿದ್ದಾರೆ? ಸೊ ನಾನು ನಿಮ್ಗೆ ಕೇಳ್ತಾ ಇರೋದು, ಪ್ರಸ್ತಾವನೆಯು ನಮ್ಮ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಕವಾಟಿನ ಬೀಗವನ್ನ ತೆಗೆಯುವ ಕೀಲಿ ಕೈ ಇದ್ದಂತೆ, ಈ ಒಂದು ಹೇಳಿಕೆಯನ್ನ ಪೀಠಿಗೆ ಕುರಿತಾಗಿ ಹೇಳಿದವರು ಯಾರು? ಓಕೆ, ಸೊ ಹೇಳ್ತೀರಾ ಅಥವಾ ನಾನು ಹೇಳ? ಓಕೆ, ಸೊ ಜವಾಹರಲಾಲ್ ನೆಹರು ಅವರು ಕರೆಕ್ಟ್ ಆಗಿದೆ. ಸೊ ಜವಾಹರಲಾಲ್ ನೆಹರು ಅವರು ಪೀಠಿಕೆ ಕುರಿತಾಗಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಕೂಡ ಬಂದಿತ್ತು ಒಂದು ಎಕ್ಸಾಮ್ ನಲ್ಲಿ, ಸೊ ಪೀಠಿಕೆ ಕುರಿತಾಗಿ ಈ ಒಂದು ಹೇಳಿಕೆಯನ್ನ ಯಾರು ಕೊಟ್ಟಿದ್ರು ಅಂತ. ಸೊ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ಅವರು. ಓಕೆ, ಸೊ ಜವಾಹರಲಾಲ್ ನೆಹರು ಅವರು ಏನ್ ಮಾಡ್ತಾರೆ ಅಂದ್ರೆ, ಡಿಸೆಂಬರ್ 13, 1946 ದೇಯಗಳ ನಿರ್ಣಯವನ್ನ ಮಂಡಿಸುವ ಮೂಲಕ ನಮ್ಮ ಸಂವಿಧಾನಕ್ಕೆ ಒಂದು ಪೀಠಿಕೆಯ ಅವಶ್ಯಕತೆ ಇದೆ ಅಂತ ಅವರು ಹೇಳ್ತಾರೆ. ಸೊ ಆಮೇಲೆ ಸಂವಿಧಾನದ ರಚನಾ ಸಭೆ ಇದೆ ಅಲ್ಲ, ಅದು ಜನವರಿ 22, 1947 ಈ ಒಂದು ಜವಾಹರಲಾಲ್ ನೆಹರು ಅವರ ಒಂದು ಮಂಡನೆಯನ್ನ ಅದು ಕೊನೆಗೆ ಯಾವಾಗ ಅನುಮೋದನೆ ನೀಡುತ್ತೆ ಅಂದ್ರೆ ಜನವರಿ 22, 1947. ಓಕೆ, ಸೊ ಆಮೇಲೆ ಪ್ರಸ್ತಾವನೆ ಇದೆ ಅಲ್ಲ, ಅದು ನ್ಯಾಯ ರಕ್ಷಿತವಾದುದಲ್ಲ. ಈಗ ಯಾವ ರೀತಿಯಾಗಿ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾಗಿದೆ ಅಲ್ಲ, ಆದ್ರೆ ಪೀಠಿಕೆಗಳು ನ್ಯಾಯ ರಕ್ಷಿತವಾದವುಗಳು ಅಲ್ಲ. ಅದಕ್ಕೋಸ್ಕರ ಪ್ರಸ್ತಾವನೆಯನ್ನ ಅನುಷ್ಠಾನಗೊಳಿಸುವಾಗ ಪ್ರಜೆಗಳು ನ್ಯಾಯಾಲಯದ ಮೊರೆ ಹೋಗುವ ಆ ಒಂದು ಅವಕಾಶ ಪ್ರಜೆಗಳಿಗೆ ಇರೋದಿಲ್ಲ. ಆದ್ರೆ ಮೂಲಭೂತ ಹಕ್ಕುಗಳಲ್ಲಿ ಏನಾದ್ರೂ ಉಲ್ಲಂಘನೆ ಆದ್ರೆ ಪ್ರಜೆಗಳು ಬೇಕಾದ್ರೆ ನ್ಯಾಯಾಲಯದ ಮೊರೆಯನ್ನ ಹೋಗಬಹುದಾಗಿದೆ. ಓಕೆ, ಸೊ ಪೀಠಿಕೆ ಕುರಿತಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತು, ಸೊ ಭಾರತೀಯ ಪ್ರಜೆಗಳಾದ ನಾವು ಅಂತ ಈಗಾಗಲೇ ನಾನು ಅದನ್ನ ಹೇಳಿದ್ದೀನಿ.
ಸೊ ಇದರಲ್ಲಿ ಪ್ರಮುಖವಾಗಿ ಜಾಸ್ತಿ ಫೋಕಸ್ ಮಾಡಿರೋದು ಸ್ಟಾರ್ಟಿಂಗ್ ಪಾಯಿಂಟ್ ಏನಂದ್ರೆ ಭಾರತೀಯರಾದ ನಾವು, ಅಂದ್ರೆ ಭಾರತೀಯರ ಪ್ರಜೆಗಳಿಗೆ ಎಷ್ಟು ಒಂದು ಸಾರ್ವಭೌಮತ್ವವನ್ನ ನೀಡಲಾಗಿದೆ ಅನ್ನೋದನ್ನ ಈ ಮೊದಲನೆಯ ಹೇಳಿಕೆ ಮೂಲಕನೇ ನಾವು ಅರ್ಥ ಮಾಡ್ಕೋಬಹುದು. ಸೊ ಭಾರತೀಯರಾದ ನಾವು ಇದು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದೆ. ಸೊ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಸರ್ಕಾರ ಆಗಿರೋದ್ರಿಂದ ಭಾರತೀಯರಾದ ನಾವು ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ ಮತ್ತೆ ಜಾತ್ಯತೀತ ರಾಷ್ಟ್ರ, ಸೊ ಇವೆಲ್ಲವೂ ಇಂತಹ ಒಂದು ಪ್ರಮುಖವಾದಂತಹ ಪದಗಳನ್ನ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ನಾವು ನೋಡ್ಬೋದಾಗಿದೆ. ಓಕೆ, ಸೊ ಸಂವಿಧಾನದ ಪೀಠಿಕೆ ಇದೆ ಅಲ್ಲ, ಇಡೀ ಒಂದು ಸಂವಿಧಾನದ ಒಂದು ಮುನ್ನುಡಿ ತರ, ಅದು ಸಂವಿಧಾನದಲ್ಲಿ ಏನಿದೆ ಅನ್ನುವಂತ ಅಂಶವನ್ನ ನಮ್ಗೆ ಅದು ತೋರಿಸುತ್ತೆ. ಓಕೆ, ಸೊ ಮತ್ತೆ ಮೊದಲ ಬಾರಿಗೆ ಸಂವಿಧಾನದ ಒಂದು ಏನು ಪ್ರಸ್ತಾವನೆ ಇರಬೇಕು ಅನ್ನೋದನ್ನ ಮಂಡನೆ ಮಾಡಿದವರು ಯಾವಾಗ ಅಂದ್ರೆ ಧ್ಯೇಯಗಳ ನಿರ್ಣಯದೊಂದಿಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಓಕೆ, ಸೊ ಮತ್ತೆ ಅದಕ್ಕೆ ಈ ಒಂದು ಸಂವಿಧಾನದ ಈ ಒಂದು ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಬಹುದು ಅನ್ನೋದಕ್ಕೆ ಪ್ರಮುಖವಾದಂತ ಒಂದು ಕೇಸ್ ಯಾವುದು ಅಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಇವಾಗ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಇದೆಲ್ಲ ಇದೆ ಅಲ್ಲ ನಿಮ್ಗೆ ಪೀಠಿಕೆ ಮೇಲೆ ಈಗಾಗಲೇ ಕೇಳಿರುವಂತ ಪ್ರಮುಖ ಪ್ರಶ್ನೆಗಳು ಆಗಿದೆ. ಸೊ ಇವಾಗ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹಾಗೆ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಓಕೆ, ಸೊ ರೆಡಿ ಇದ್ದೀರಾ ಎಲ್ಲರೂ? ಓಕೆ, ಸೊ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಯಾವ ಆಡಳಿತವು, ಯಾವ ಜಿಲ್ಲಾಡಳಿತವು 312 ಪಂಚಾಯಿತಿಗಳನ್ನ ತಂಬಾಕು ಮುಕ್ತವಾಗಿಸಲು ಆಪರೇಷನ್ ಕುಮಾರ್ ಅನ್ನ ಆರಂಭಿಸಿದೆ? ಸೊ ರಾಚೌರಿ, ಶ್ರೀನಗರ್, ಜಮ್ಮು ಮತ್ತೆ ಬಾರಾಮುಲ್ಲಾ. ಹಾಗಾದ್ರೆ ಸರಿಯಾದ ಉತ್ತರ ಏನು ಅಂತ ನೀವು ಹೇಳ್ಬೇಕು. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರ ಯಾವ ಜಿಲ್ಲಾಡಳಿತ 312 ಪಂಚಾಯಿತಿಗಳನ್ನ ತಂಬಾಕು ಮುಕ್ತವಾಗಿಸಲು ಆಪರೇಷನ್ ಕಮಾರ್ ಅನ್ನ ಇದು ಆರಂಭಿಸಿದೆ? ಓಕೆ, ಸೊ ಸರಿಯಾದ ಉತ್ತರ ರಚೌರಿ ಆಗಿದೆ. ಸೊ ರಚೌರಿ ಸರಿಯಾದ ಉತ್ತರ. ಓಕೆ, ಸೊ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಸೊ ಇವಾಗಿನ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು? ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? ಓಕೆ, ಯಾರಿಗೆ ಆನ್ಸರ್ ಗೊತ್ತಿದೆ ಹೇಳಿ, ಇಲ್ಲಾಂದ್ರೆ ನಾನು ಹೇಳ್ತೇನಂತೆ. ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ಓಕೆ, ಸೊ ಸರಿಯಾದ ಉತ್ತರ, ಸೊ MST ಮತ್ತೆ ಮೈಲಾರಪ್ಪ ಮತ್ತೆ ರಾಮಗೌಡ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ರಾಜೀವ್ ಗೌಬಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರಧಾನ ಕಾರ್ಯದರ್ಶಿ, ಸೊ ಪ್ರಧಾನಮಂತ್ರಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ನರೇಂದ್ರ ಮೋದಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ಹಾಯ್ ಸೈಮಾ ಅವರೇ. ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ PK ಮಿಶ್ರಾ. ಸೊ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿರೋರು ಯಾರು ಅಂದ್ರೆ PK ಮಿಶ್ರಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರರು ಯಾರು? ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರರು ಯಾರು? ಸೊ ಆಪ್ಷನ್ ಇಲ್ಲ, ಸೊ ನಿಮ್ಗೆ ಗೊತ್ತಿದ್ರೆ ಹೇಳ್ಬಹುದು, ನಾನು ಇಲ್ಲಾಂದ್ರೆ ನಾನು ಹೇಳ್ತೇನಂತೆ. ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರರು. ಓಕೆ, ಸೊ ನೋಡಿ, ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರರಾಗಿ ಸೊ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್. ಓಕೆ, ಸೊ ಭಾರತದ ಮುಖ್ಯ ವೈಜ್ಞಾನಿಕ ಸಲಹೆಗಾರರು ಯಾರು? ಭಾರತದ ಮುಖ್ಯ ವೈಜ್ಞಾನಿಕ ಸಲಹೆಗಾರರು ಯಾರು? ಹಾಯ್ ವಿನೋದ್ ಕುಮಾರ್ ಅವರೇ. ಭಾರತದ ಮುಖ್ಯ ವೈಜ್ಞಾನಿಕ ಸಲಹೆಗಾರರು ಯಾರಾಗಿದ್ದಾರೆ ಇವಾಗಿಂದು?
ಓಕೆ, ಡಾಕ್ಟರ್ ಆರ್ ಚಿದಂಬರಂ, ಡಾಕ್ಟರ್ ಆರ್ ಚಿದಂಬರಂ. ಓಕೆ, ಸೊ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರು? ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರಾಗಿದ್ದಾರೆ? ಓಕೆ, ಸೊ ಸರಿಯಾದ ಉತ್ತರವನ್ನ ಇಬ್ರು ಕೊಟ್ಟಿದ್ದೀರಾ. ಸೊ ಅಜಿತ್ ದೋವಲ್ ಸರಿಯಾದ ಉತ್ತರ. ಓಕೆ, ಸೊ ಅಜಿತ್ ದೋವಲ್ ಸರಿಯಾದ ಉತ್ತರ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಜಿತ್ ದೋವಲ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ರಕ್ಷಣಾ ಕಾರ್ಯದರ್ಶಿ ಯಾರು? ರಕ್ಷಣಾ ಕಾರ್ಯದರ್ಶಿ ಯಾರು? ರಕ್ಷಣಾ ಕಾರ್ಯದರ್ಶಿ ಯಾರು? ಓಕೆ, ಸೊ ಒಬ್ರು ಉತ್ತರ ಕೊಟ್ಟಿದ್ದೀರಾ. ಓಕೆ, ರಕ್ಷಣಾ ಕಾರ್ಯದರ್ಶಿ ಯಾರು ಅಂದ್ರೆ ರಾಮನಾಥ್ ಸಿಂಗ್. ಓಕೆ, ಕರೆಕ್ಟ್ ಆಗಿದೆ, ರಾಮನಾಥ್ ಸಿಂಗ್ ಅವರು ರಕ್ಷಣಾ ಕಾರ್ಯದರ್ಶಿ ಆಗಿದ್ದಾರೆ. ಹಾಗಾದ್ರೆ ಹಣಕಾಸು ಕಾರ್ಯದರ್ಶಿ ಯಾರು? ಹಣಕಾಸು ಕಾರ್ಯದರ್ಶಿ, ಓಕೆ, ಸೊ ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್, ಕರೆಕ್ಟ್ ಆಗಿದೆ. ಸೊ ಕೆಲವೊಬ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ವಿದೇಶಾಂಗ ಕಾರ್ಯದರ್ಶಿ ಯಾರು? ವಿದೇಶಾಂಗ ಕಾರ್ಯದರ್ಶಿ, ವಿದೇಶಾಂಗ ಕಾರ್ಯದರ್ಶಿಯಾಗಿ ಯಾರು ನೇಮಕ ಆಗಿದ್ದಾರೆ? ಓಕೆ, ಸೊ ಸರಿಯಾದ ಉತ್ತರ ಜೈಶಂಕರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಒಂದು ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನರ್ ಅಂತ ಇರ್ತಾರಲ್ಲ, ಸೊ ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನರ್ ಯಾರಿದ್ದಾರೆ ಅಂದ್ರೆ ಕಾರ್ಯದರ್ಶಿ ಯಾರಿದ್ದಾರೆ ಇವಾಗಿಂದು? ಸೆಂಟ್ರಲ್ ವಿಜಿಲಿಯನ್ಸ್ ಆಯುಕ್ತ ಅಥವಾ ಕೇಂದ್ರ ವಿಜಿಲಿಯನ್ಸ್ ಆಯುಕ್ತ ಯಾರಿದ್ದಾರೆ ಇವಾಗಿಂದು? ಹಾಯ್ ರಂಜಿತ ಅವರೇ. ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನರ್ ಅಥವಾ ಕೇಂದ್ರ ವಿಜಿಲಿಯನ್ಸ್ ಆಯುಕ್ತರು ಯಾರಿದ್ದಾರೆ? ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಶ್ರೀ ಶರತ್ ಕುಮಾರ್, ಶ್ರೀ ಶರತ್ ಕುಮಾರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸಿಬಿಐ, ಸೊ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸೊ ಅದರ ನಿರ್ದೇಶಕರು ಯಾರಿದ್ದಾರೆ ಇವಾಗಿಂದು? ಸಿಬಿಐ ಅಥವಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅದರ ಒಂದು ನಿರ್ದೇಶಕರು ಯಾರಿದ್ದಾರೆ? ಓಕೆ, ಇದ್ದೀರಲ್ಲ ಕ್ಲಾಸ್ ಅಲ್ಲಿ. ಓಕೆ, ಎಷ್ಟು ಜನ ಇದ್ದೀರಾ? ಸ್ವಲ್ಪ ನಿಮ್ಮ ಏನಾದ್ರೂ ಸ್ವಲ್ಪ ಓಕೆ ಇದ್ದೀರಲ್ಲ. ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ, ಸೊ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನ ನಿರ್ದೇಶಕರು ಯಾರು ಅಂದ್ರೆ ರಿಷಿ ಕುಮಾರ್. ಓಕೆ, ಸೊ ಯಾರು ಅಂದ್ರೆ ರಿಷಿ ಕುಮಾರ್ ಇದ್ದಾರೆ. ಸೊ ಮುಖ್ಯ ಮಾಹಿತಿ ಆಯುಕ್ತರು ಯಾರು? ಮುಖ್ಯ ಮಾಹಿತಿ ಆಯುಕ್ತರು, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಥವಾ ಮುಖ್ಯ ಮಾಹಿತಿ ಆಯುಕ್ತರು ಯಾರಾಗಿದ್ದಾರೆ? ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ, ಸೊ ಮುಖ್ಯ ಮಾಹಿತಿ ಆಯುಕ್ತರು ಸುಧೀರ್ ಭಾರ್ಗವ್, ಸುಧೀರ್ ಭಾರ್ಗವ್ ಅವರು. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಒಂದು ಗುಪ್ತಚರ ಬ್ಯೂರೋ ನಿರ್ದೇಶಕರು ಅಂದ್ರೆ ಗುಪ್ತಚರ ಬ್ಯೂರೋದ ನಿರ್ದೇಶಕರು ಯಾರಾಗಿದ್ದಾರೆ ಇವಾಗಿಂದು? ಓಕೆ, ಸೊ ಅರವಿಂದ್ ಕುಮಾರ್ ಸರಿಯಾದ ಉತ್ತರ. ಓಕೆ, ಇವಾಗ ಕೆಲವೊಂದು ಕೃತಿಗಳನ್ನ ಹೇಳ್ತೀನಿ, ಸೊ ಅದು ಯಾರ ಕೃತಿ ಅಂತ ಹೇಳ್ಬೇಕು. ಓಕೆ, ಸೊ ನಾಟ್ಯಶಾಸ್ತ್ರ, ನಾಟ್ಯಶಾಸ್ತ್ರ ಇದು ಯಾರ ಕೃತಿ ಆಗಿದೆ? ನಾಟ್ಯಶಾಸ್ತ್ರ ಯಾರ ಕೃತಿ? ಸೊ ಶಕುಂತಲಾ,
ಸೊ ಸಾಗರ್ ಅವರೇ ಶಕುಂತಲಾ ಅವರಿದ್ದಾರ, ಅದು ಕಾಳಿದಾಸನ ಒಂದು ಇದಲ್ವಾ? ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ. ಹಾಯ್ ಪ್ರಸನ್ನ ಅವರೇ. ಸೊ ನಾಟ್ಯಶಾಸ್ತ್ರ ಬರೆದವರು ಯಾರು? ಭರತ ಅಥವಾ ಭರತ ಮುನಿ. ಓಕೆ, ಸೊ ನೆಕ್ಸ್ಟ್ ಕೃತಿ ಯಾವುದು ಅಂದ್ರೆ ಕಾವ್ಯಾಲಂಕಾರ. ಕಾವ್ಯಾಲಂಕಾರ ಇದು ಯಾರ ಕೃತಿಯಾಗಿದೆ? ಇದನ್ನ ಕೂಡ ಬಹಳ ಸಲ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಕಾವ್ಯಾಲಂಕಾರ ಯಾರ ಕೃತಿಯಾಗಿದೆ? ಓಕೆ, ಸೊ ಒಬ್ರು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಮೈಲಾರಪ್ಪ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಕಾವ್ಯಾಲಂಕಾರ ಭಾಮಹ ಅವರ ಒಂದು ಕೃತಿಯಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಇದು ಯಾರ ಕೃತಿ? ಇದನ್ನಂತರೂ ಹೇಳ್ಬೇಕು ಎಲ್ಲರೂ, ಯಾಕಂದ್ರೆ ಈಸಿ ಇದೆ. ಕವಿರಾಜ ಮಾರ್ಗ ಯಾರ ಕೃತಿ ಅಂತ? ಸೊ ಶ್ರೀ ವಿಜಯ ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಎಸ್ಸಿ ಎಸ್ಟಿ ಪಟ್ಟಿ ತಿದ್ದುಪಡಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಎಂದು ತೀರ್ಪು ನೀಡಿರುವ ಹೈಕೋರ್ಟ್ ಯಾವುದು? ಮದ್ರಾಸ್ ಹೈಕೋರ್ಟ್, ದೆಹಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಕರ್ನಾಟಕ ಹೈಕೋರ್ಟ್. ಸೊ ಹಾಗಾದ್ರೆ ಯಾವ ಒಂದು ಹೈಕೋರ್ಟ್ ಇದೆ ಅಲ್ಲ, ಎಸ್ಸಿ ಎಸ್ಟಿ ಪಟ್ಟಿ ತಿದ್ದುಪಡಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂತ ಒಂದು ತೀರ್ಪು ನೀಡಿರುವ ಹೈಕೋರ್ಟ್? ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆಯಲ್ಲ, ಕರ್ನಾಟಕ ಹೈಕೋರ್ಟ್. ಯಾವುದು? ಕರ್ನಾಟಕ ಹೈಕೋರ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಮೊದಲ ಬಾರಿಗೆ ಅಂತರ್ಜಾಲ ಬಳಕೆದಾರರಿಗೆ ಡಿಜಿಟಲ್ ಸಾಕ್ಷರತೆ ಒದಗಿಸಲು ಫೇಸ್ಬುಕ್ನ ಸಹಭಾಗಿತ್ವದಲ್ಲಿ ಜಿಯೋ ಪ್ರಾರಂಭಿಸಿದ ಉಪಕ್ರಮ ಯಾವುದು? ಆಪ್ಷನ್ ಹೇಳ್ತಾ ಇದ್ದೀನಿ, ಡಿಜಿಟಲ್ ಉಡಾನ್, ಜಿಯೋ ಜಿ ಬರ್ಕಿ, ಜಿಯೋ ಶಿಕ್ಷಾ, ಡಿಜಿಟಲ್ ಶಿಕ್ಷಣ. ಕ್ವಶನ್ ಇನ್ನೊಮ್ಮೆ ಬೇಕಾದ್ರೆ ರಿಪೀಟ್ ಮಾಡ್ತೀನಿ. ಮೊದಲ ಬಾರಿಗೆ ಅಂತರ್ಜಾಲ ಬಳಕೆದಾರರಿಗೆ ಡಿಜಿಟಲ್ ಸಾಕ್ಷರತೆ ಒದಗಿಸಲು ಫೇಸ್ಬುಕ್ನ ಸಹಭಾಗಿತ್ವದಲ್ಲಿ ಜಿಯೋ ಪ್ರಾರಂಭಿಸಿದ ಉಪಕ್ರಮ ಯಾವುದು? ಸೊ ಡಿಜಿಟಲ್ ಉಡಾನ್, ಜಿಯೋ ಜಿ ಬರ್ಕೆ, ಜಿಯೋ ಶಿಕ್ಷಾ, ಡಿಜಿಟಲ್ ಶಿಕ್ಷಣ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಡಿಜಿಟಲ್ ಉಡಾನ್. ಆಪ್ಷನ್ ಎ ಇದೆ ಅಲ್ಲ, ಡಿಜಿಟಲ್ ಉಡಾನ್ ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಯಾವುದು? ಸೊ ಯಾವಾಗ ನಾವು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನ ಆಚರಣೆ ಮಾಡ್ತೀವಿ? ಜುಲೈ 18, ಸೆಪ್ಟೆಂಬರ್ 18, ಜುಲೈ 3 ಮತ್ತೆ ಸೆಪ್ಟೆಂಬರ್ 25 ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಸೊ ಸರಿಯಾದ ಉತ್ತರ ಜುಲೈ 3. ಓಕೆ, ಇತ್ತೀಚೆಗೆ ಮಹಿಳಾ ಸಬಲೀಕರಣಕ್ಕಾಗಿ ನಮ್ಮೂರ ಸಂತೆ ಯೋಜನೆ ಆರಂಭಿಸಿದ ಬ್ಯಾಂಕ್ ಯಾವುದು? ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ದೇನಾ ಬ್ಯಾಂಕ್ ಮತ್ತೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಸೊ ಹಾಗಾದ್ರೆ ಸರಿಯಾದ ಉತ್ತರ ಹೇಳ್ಬೇಕು. ನಮ್ಮೂರ ಸಂತೆ ಯೋಜನೆ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಇದನ್ನ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ದ ಗೋಪಿ ಡೈರೀಸ್ ಈ ಕೃತಿಯ ಲೇಖಕರು ಯಾರು? ಓಕೆ, ಅರವಿಂದ್ ಅಡಿಗ, ಸುಧಾಮೂರ್ತಿ, ಪೂರ್ಣಚಂದ್ರ ತೇಜಸ್ವಿ, ಚೇತನ್ ಭಗತ್. ದ ಗೋಪಿ ಡೈರೀಸ್ ಈ ಒಂದು ಕೃತಿಯ ಲೇಖಕರು ಯಾರು? ಅರವಿಂದ್ ಅಡಿಗ, ಸುಧಾಮೂರ್ತಿ, ಪೂರ್ಣಚಂದ್ರ ತೇಜಸ್ವಿ, ಚೇತನ್ ಭಗತ್. ಓಕೆ, ಸೊ ಸರಿಯಾದ ಉತ್ತರ ಸುಧಾಮೂರ್ತಿ. ಓಕೆ, ಸುಧಾಮೂರ್ತಿ. ನೆಕ್ಸ್ಟ್ ಕ್ವಶನ್ ನೋಡಿ,
ವಿಶ್ವಸಂಸ್ಥೆ ಇದೆ ಅಲ್ಲ, 2019 ಯಾವ ವರ್ಷ ಅಂತ ಘೋಷಣೆ ಮಾಡಿದೆ? ವಿಶ್ವಸಂಸ್ಥೆ 2019 ಯಾವ ವರ್ಷ ಅಂತ ಘೋಷಣೆ ಮಾಡಿದೆ? ಆಪ್ಷನ್ ನೋಡಿ, ಅಂತಾರಾಷ್ಟ್ರೀಯ ಸ್ಥಳೀಯ ಭಾಷೆಗಳ ವರ್ಷ, ಆವರ್ತ ಕೋಷ್ಟಕ ವರ್ಷ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ, ಅಂತಾರಾಷ್ಟ್ರೀಯ ಶಾಂತಿ ಸ್ಥಾಪನೆ ವರ್ಷ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಅಂತಾರಾಷ್ಟ್ರೀಯ ಸ್ಥಳೀಯ ಭಾಷೆಗಳ ವರ್ಷ, ಆಪ್ಷನ್ ಒನ್ ಇದೆ ಅಲ್ಲ, ಅದು ಸರಿಯಾದ ಒಂದು ಉತ್ತರ. ಓಕೆ, ಸೊ ಗಾಬ್ರೋ ಅಂದರೇನು? ಗಾಬ್ರೋ ಅಂದರೆ ಏನು? ಸೊ ಜಲಜ ಶಿಲೆಗಳಿಗೆ ಉದಾಹರಣೆ, ರೂಪಾಂತರ ಶಿಲೆಗಳಿಗೆ ಉದಾಹರಣೆ, ಪದರು ಶಿಲೆಗಳಿಗೆ ಉದಾಹರಣೆ, ಮತ್ತೆ ಅಗ್ನಿ ಶಿಲೆಗಳಿಗೆ ಉದಾಹರಣೆ ಗಾಬ್ರೋ. ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಗಾಬ್ರೋ ಅನ್ನೋದು ಅಗ್ನಿ ಶಿಲೆಗಳ ಉದಾಹರಣೆ. ಯಾವುದಕ್ಕೆ? ಅಗ್ನಿ ಶಿಲೆಗಳ ಉದಾಹರಣೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 2011 ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನ ಹೊಂದಿದೆ? ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನ ಹೊಂದಿದೆ. ಆಪ್ಷನ್ ಗೋವಾ, ಹರಿಯಾಣ, ಸಿಕ್ಕಿಂ ಮತ್ತೆ ಕರ್ನಾಟಕ. ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನ ಹೊಂದಿದೆ? ಗೋವಾ, ಹರಿಯಾಣ, ಸಿಕ್ಕಿಂ ಮತ್ತೆ ಕರ್ನಾಟಕ. ಓಕೆ, ಸೊ ಸರಿಯಾದ ಉತ್ತರ ಸಿಕ್ಕಿಂ ಆಗಿದೆ. ಓಕೆ, ಯಾವ ಪ್ರದೇಶವನ್ನ ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಪ್ರದೇಶ ಎಂದು ಗುರುತಿಸಲಾಗಿದೆ? ಯಾವ ಪ್ರದೇಶವನ್ನು ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಪ್ರದೇಶ ಎಂದು ಗುರುತಿಸಲಾಗಿದೆ? ಗಲ್ಫ್ ಆಫ್ ಕಂಬತ್, ಮನ್ನಾರ್ ಕೊಲ್ಲಿ, ಚಿಲ್ಕಾ ಸರೋವರ ಮತ್ತೆ ಲಕ್ಷದ್ವೀಪ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸೊ ವಿಶ್ವನಾಥ್ ಪವಾರ್ ಅವರೇ, ರಾಂಗ್ ಅನ್ಸಿದ್ರೆ ನಾನ್ ಬೇಕಾದ್ರೆ ಇನ್ನೊಮ್ಮೆ ಕನ್ಫರ್ಮ್ ಮಾಡಿ ನಾಳಿನ ಕ್ಲಾಸ್ ತಗೋತೇನಲ್ಲ ಅವಾಗ ನಿಮ್ಗೆ ಹೇಳ್ತೇನಂತೆ. ಓಕೆ, ಸೊ ಯಾವ ಪ್ರದೇಶವನ್ನ ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಪ್ರದೇಶ ಎಂದು ಗುರುತಿಸಲಾಗಿದೆ? ಗಲ್ಫ್ ಆಫ್ ಕಂಬತ್, ಮನ್ನಾರ್ ಕೊಲ್ಲಿ, ಚಿಲ್ಕಾ ಸರೋವರ ಮತ್ತೆ ಲಕ್ಷದ್ವೀಪ್ ಅಂತ ಇದೆ. ಓಕೆ, ಸೊ ಸರಿಯಾದ ಉತ್ತರ ಮನ್ನಾರ್ ಕೊಲ್ಲಿ. ಮನ್ನಾರ್ ಕೊಲ್ಲಿ ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಹರಪ್ಪನ್ನರ ಮುದ್ರೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹರಪ್ಪನ್ನರ ಮುದ್ರೆಗಳನ್ನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇ ಹೇಳಿಕೆ ಏನಿದೆ ಅಂದ್ರೆ, ಮುದ್ರೆಗಳಲ್ಲಿ ಪ್ರಾಕೃತ ಭಾಷೆ ಲಿಪಿಯನ್ನ ಬಳಸಲಾಗಿತ್ತು. ಎರಡನೆಯ ಹೇಳಿಕೆ, ಈ ಲಿಪಿಯನ್ನ ಬಲಗಡೆಯಿಂದ ಎಡಗಡೆಗೆ ಬರೆಯಲಾಗಿತ್ತು. ಮೂರನೆಯ ಹೇಳಿಕೆ, ಈ ಮುದ್ರೆಗಳನ್ನ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ತಾಯಿ ದೇವತೆಯಂತೆ ಬಳಸಲಾಗ್ತಾ ಇತ್ತು. ಹಾಗಾದ್ರೆ ಇವುಗಳಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಇದೆ ಅಲ್ಲ, ಎ ಮತ್ತು ಬಿ, ಮತ್ತೆ ಬಿ ಮತ್ತು ಸಿ, ಬಿ ಮಾತ್ರ, ಬಿ ಓನ್ಲಿ, ಆಮೇಲೆ ಎ ಮತ್ತೆ ಸಿ ಅಂತ ಇದೆ. ಸೊ ಹಾಗಾದ್ರೆ ಯಾವ ಒಂದು ಆನ್ಸರ್ ಸರಿಯಾಗಿದೆ? ಓಕೆ, ಸೊ ಸರಿಯಾದ ಉತ್ತರ ಇದೆಲ್ಲ ಬಿ ಮತ್ತು ಸಿ ಸರಿಯಾದ ಉತ್ತರ. ಆಪ್ಷನ್ ಬಿ ಮತ್ತೆ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಯಕ್ಷ ಹಾಗೂ ಯಕ್ಷಣಿ ಪ್ರತಿಮೆಗಳು ಯಾವುದಕ್ಕೆ ಸಂಬಂಧಿಸಿದೆ? ಯಕ್ಷ ಹಾಗೂ ಯಕ್ಷಣಿಗಳ ಪ್ರತಿಮೆಗಳು ಯಾವುದಕ್ಕೆ ಸಂಬಂಧಿಸಿದೆ? ಬೌದ್ಧ ಧರ್ಮ, ಹಿಂದೂ ಧರ್ಮ, ಜೈನ ಧರ್ಮ, ಈ ಮೇಲಿನ ಎಲ್ಲವು. ಓಕೆ,
ಸೊ ಸರಿಯಾದ ಉತ್ತರ ಡಿ ಆಗಿದೆ, ಮೇಲಿನ ಎಲ್ಲವೂ. ಓಕೆ, ಸೊ ಇದಿಷ್ಟು ಈ ಭಾಗದ ಪ್ರಶ್ನೆಗಳು ಆಗಿತ್ತು. ಸೊ ನಿಮ್ಗೆ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತಾ ಎಲ್ಲರಿಗೂ? ಅರ್ಥ ಆಯ್ತಾ ಮೇನ್? ಓಕೆ, ಸೊ ಇದೇ ರೀತಿಯಾಗಿ ನಾನು ಮುಂದಿನ ಕ್ಲಾಸ್ ಗಳನ್ನ ಕೂಡ ತಗೋತಾ ಇದ್ದೀನಿ ಬೇರೆ ಬೇರೆ ವಿಷಯಗಳ ಮೇಲೆ. ಸೊ ಕನ್ನಡ ಲಿಟ್ರೇಚರ್ ಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅದರ ಒಂದು ಕ್ಲಾಸ್ ಅನ್ನ ಕೂಡ ಬೇಕಾದ್ರೆ ನಾನು ತಗೋತೀನಿ. ಕನ್ನಡ ಲಿಟ್ರೇಚರ್ ಇಂಟ್ರೆಸ್ಟ್ ಇದೆಯಾ? ಸೊ ಕನ್ನಡ ಲಿಟ್ರೇಚರ್ ಇಂಟ್ರೆಸ್ಟ್ ಇದ್ರೆ ಯಾವ್ದಾದ್ರು ಒಂದು ಕಾದಂಬರಿ ಅಥವಾ ಯಾವ್ದಾದ್ರು ಒಂದು ಪ್ರಮುಖವಾದ ಕಾವ್ಯವನ್ನ ತೆಗೆದುಕೊಂಡು ಅದರ ಕುರಿತಾಗಿ ನಾನು ಬೇಕಾದ್ರೆ ಒಂದು ಕ್ಲಾಸ್ ತಗೋತೀನಿ. ಇನ್ನೊಂದೇನಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ, ಅದರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಬೇಕು ಅಂದ್ರೆ ಅದರ ಮೇಲೆ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ. ಸೊ ಪಿಡಿಒ ಬಗ್ಗೆ ಬೇಕಾದ್ರೆ ಒಂದು ಕ್ಲಾಸ್ ತಗೋತೀನಂತೆ. ಓಕೆ, ಜಿಯೋಗ್ರಫಿ ಎಲ್ಲಾ ಸಬ್ಜೆಕ್ಟ್ ಮೇಲೆ ಒಂದೊಂದು ಕ್ಲಾಸ್ ಅನ್ನ ತಗೋತಾ ಹೋಗ್ತೀನಿ. ಓಕೆ, ಸೊ ಇವಾಗ ಫಸ್ಟ್ ಕನ್ನಡ ಲಿಟ್ರೇಚರ್ ತಗೋತೀನಿ, ಇಲ್ಲಾಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ತಗೋತೀನಿ, ಯಾಕಂದ್ರೆ PSI ಎಕ್ಸಾಮ್ ಬರ್ತಾ ಇದೆ. ಓಕೆ, PSI ಎಕ್ಸಾಮ್ ಬರ್ತಾ ಇದೆ, ಅದಕ್ಕೋಸ್ಕರ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತಾಗಿ ತಗೋತೀನಿ. ಆಮೇಲೆ ಕನ್ನಡ ಲಿಟ್ರೇಚರ್ದು ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಕೃತಿಯನ್ನ ತೆಗೆದುಕೊಂಡು ಡಿಸ್ಕಸ್ ಮಾಡೋಣ. ಆಮೇಲೆ ಈ ಒಂದು ಹಿಸ್ಟ್ರಿ ಕ್ವಶನ್ ಆಗಿರ್ಬೋದು, ಪಾಲಿಟಿ ಕ್ವಶನ್ ಆಗಿರ್ಬೋದು, ಜಿಯೋಗ್ರಫಿ, ಅದೇ ರೀತಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ. ಸೊ ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ ನಲ್ಲಿ ಇವಾಗ ಡಿಸ್ಕೌಂಟ್ ಆಗ್ಬಿಟ್ಟಿದೆ, ಕೇವಲ 240 ರೂಪಾಯಿಯನ್ನ ಕೇವಲ 240 ರೂಪಾಯಿಯನ್ನ ಪೇ ಮಾಡಿ ಒಂದು ತಿಂಗಳ ಕೋರ್ಸ್ ಅನ್ನ ಪಡ್ಕೋಬಹುದು. ಸೊ ಮೇನ್ ಎಷ್ಟಿತ್ತು ಅಂದ್ರೆ 1400 ರೂಪಾಯಿ ಇತ್ತು, ಒಂದ್ ತಿಂಗಳಿಗೆ 1400 ರೂಪಾಯಿ ಇತ್ತು. ಆದ್ರೆ 82% ಡಿಸ್ಕೌಂಟ್ ಕೊಟ್ಟು ಇವಾಗ ಕೇವಲ ಒಂದು ತಿಂಗಳಿಗೆ 249 ರೂಪಾಯಿಯನ್ನ ನೀವು ಪೇ ಮಾಡ್ಬೇಕು. ಆದ್ರೆ ನೀವು ನನ್ನ ರೆಫರಲ್ ಕೋಡ್ ಅನ್ನ ಬಳಸಿದ್ರೆ ಮಾತ್ರ ನಿಮ್ಗೆ 249 ರೂಪಾಯಿ ಬರುತ್ತೆ. ಇಲ್ಲಾಂದ್ರೆ ರೆಫರಲ್ ಕೋಡ್ ಅನ್ನ ಬಳಸಲಿಲ್ಲ ಅಂದ್ರೆ 1400 ರೂಪಾಯಿಯನ್ನೇ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ಇದರ ಕುರಿತಾಗಿ ನಿಮ್ಗೆ ಏನೇ ಡೌಟ್ ಇದ್ರೂ, ಯಾವ ರೀತಿಯ ಜಾಯಿನ್ ಆಗ್ಬೇಕು ಅಂತ ಏನೇ ಕ್ವಶನ್ ಇದ್ರೂ ನೀವು ಇವಾಗ ಕೇಳ್ಬಹುದು. ಸೊ ಶ್ರೀ ರಾಮಾಯಣ ದರ್ಶನ ಒಂದೇ ಕ್ಲಾಸ್ ನಲ್ಲಿ ಹೇಳಿಕ್ಕಾಗತ್ತಾ ಮೈಲಾರಪ್ಪ ಅವರೇ? ಸೊ ಅದನ್ನ ಬೇಕಾದ್ರೆ 2-3 ಕ್ಲಾಸ್ ತಗೊಂಡು ಹೇಳ್ತೇನಂತೆ ಶ್ರೀ ರಾಮಾಯಣ ದರ್ಶನ. ಸೊ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಮ್ಮ ಅವ್ರದ್ದೇ ಹೇಳ್ತಿದ್ದೀರಾ ನಂಗೆ ಗೊತ್ತು, ಆದ್ರೆ ಅದಕ್ಕೆ ಒಂದು ಅಟ್ಲೀಸ್ಟ್ 2 ಕ್ಲಾಸ್ ಆದ್ರೂ ಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಈಸಿ ಟಾಪಿಕ್ ತಗೋತೀನಿ, ಆಮೇಲೆ ಬೇಕಾದ್ರೆ ಅದರ ಈ ಶ್ರೀ ರಾಮಾಯಣ ದರ್ಶನಂ ಕುರಿತಾಗಿ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡಿ ನೀವು ಹಿಂದಿನ ಜುಲೈಯಿಂದ ಇವಾಗಿನವರೆಗೆ ಎಲ್ಲಾ ಕ್ಲಾಸ್ಗಳ ರೆಕಾರ್ಡಿಂಗ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಅದೇ ರೀತಿಯಾಗಿ PDF ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಕೇವಲ 249 ರೂಪಾಯಿಯನ್ನ ಪೇ ಮಾಡುವ ಮೂಲಕ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಅವ್ರಿಗೆ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂತ ಹೇಳ್ತೀನಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದೀರಾ? ಸೊ ನೋಡಿ ಏನ್ ಮಾಡ್ಬೇಕು ಅಂದ್ರೆ, ಈ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ನೀವು ಈಗಾಗಲೇ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಈ ಒಂದು ಡಿಸ್ಕೌಂಟ್ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ ಯಾವ ರೀತಿ ನೀವು ಜಾಯಿನ್ ಆಗ್ಬೇಕು ಅಂತ. ಸೊ ಈ ಲಿಂಕ್ ಇದೆ ಅಲ್ಲ, ಈ ಲಿಂಕ್ ಅನ್ನ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಈ ಲಿಂಕ್ ಅನ್ನ ಒಂದ್ ಕಡೆ ನೋಟ್ ಮಾಡಿಕೊಂಡು ಗೂಗಲ್ ಕ್ರೋಮ್ ನಲ್ಲಿ, ಎಲ್ಲಿ ಗೂಗಲ್ ಕ್ರೋಮ್ ನಲ್ಲಿ ಅದನ್ನ ಟೈಪ್ ಮಾಡಿ ಸರ್ಚ್ ಮಾಡಿ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಇದರ ಕುರಿತಾಗಿ ನಾನು ಬಹಳ ಸಲ ನೋಡ್ದೆ, ಈಗಾಗ್ಲೇ ನೀವು ಯೂಸ್ ಮಾಡಿರುವಂತಹ ಒಂದು ಇಮೇಲ್ ಐಡಿ ಇದ್ರೆ ಅಥವಾ ಫೋನ್ ನಂಬರ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಅವರಿಗೆ ಈ ಒಂದು 249 ಆಫರ್ ಬರ್ತಾ ಇಲ್ಲ. ಆದ್ರೆ ಹೊಸ ನಂಬರ್ ಅಥವಾ ಈ ಒಂದು ಹೊಸ ಜಿಮೇಲ್ ಐಡಿ ಅನ್ನ ನೀವು ಕೊಟ್ರೆ ನಿಮ್ಗೆ 249 ಆಫರ್ ಬರ್ತಾ ಇದೆ. ಸೊ ಅದರ ಕುರಿತಾಗಿ ನಾನು ನಾಳೆ ಅನ್ಅಕಾಡೆಮಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ, ಆ ಒಂದು ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಿಸ್ತೀನಿ. ಆದ್ರೆ ಅಲ್ಲಿವರೆಗೆ ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ, ಸೊ ಏನ್ ಮಾಡಿ ಅಂದ್ರೆ, ಹೊಸ ಫೋನ್ ನಂಬರ್ ಮತ್ತೆ ಅಥವಾ ಹೊಸ ಜಿಮೇಲ್ ಐಡಿ ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಲಿಂಕ್ ಅನ್ನ ಗೂಗಲ್ ಕ್ರೋಮ್ ನಲ್ಲಿ ಹಾಕಿ. ಓಕೆ, ಸೊ ಆಮೇಲೆ ನೋಡಿ ಈ ರೀತಿ ಓಪನ್ ಆಗತ್ತೆ. ಸೊ ಕರ್ನಾಟಕ PSC ಅಂತ ಓಪನ್ ಆಗತ್ತೆ, ಅದರಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಿ, 1 ಮಂತ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿ, ಆಮೇಲೆ ಎಂಟರ್ ರೆಫರಲ್ ಕೋಡ್ ಇದೆ ಅಲ್ಲ, ಅಲ್ಲಿ ನನ್ನ ಈ ಒಂದು ರೆಫರಲ್ ಕೋಡ್ ಅನ್ನ ಮೆನ್ಷನ್ ಮಾಡಿ.
ಪ್ರಿಯಾಂಕಾ T.328 ಅಂತ. ಆಮೇಲೆ ಅಪ್ಲೈ ಅಂತ ಹೇಳಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ 249 ಆಗ್ಬಿಡತ್ತೆ. ಆಮೇಲೆ ಬೇಕಾದ್ರೆ ನೀವು ಈ ಒಂದು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡುವ ಮೂಲಕ ಪೇ ಮಾಡಬಹುದು. ಮತ್ತೆ ಈ ಒಂದು ಲಿಮಿಟೆಡ್ ಆಫರ್ ಇದೆ. ಈ ಒಂದು ಆಫರ್ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಮೊದಲು ಒಂದು ಆಫರ್ ಕೊಟ್ಟಿದ್ರು 7 days ಫ್ರೀ ಟ್ರಯಲ್ ಅಂತ. ಸೊ ಆಮೇಲೆ ಈ ಒಂದು ಆಫರ್ ಕೊಟ್ಟಿದ್ದಾರೆ ತಿಂಗಳಿಗೆ ಕೇವಲ 249 ರೂಪಾಯಿ ಅಂತ. ಯಾಕಂದ್ರೆ ಒಂದ್ ತಿಂಗಳಿಗೆ ಫೀಸ್ ಎಷ್ಟು ಇದೆ ಅಂದ್ರೆ 1400 ರೂಪಾಯಿ ಇದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ, ಆನ್ಲೈನ್ ಕ್ಲಾಸ್ ರೂಮ್ಗಳ ಕುರಿತಾಗಿ ಅವ್ರಿಗೆ ನಾಲೆಜ್ ಬರ್ಲಿ ಅನ್ನೋ ಒಂದು ದೃಷ್ಟಿಯಿಂದ 249 ರೂಪಾಯಿಯನ್ನ ಮಾಡಿದ್ದಾರೆ. ಆದ್ರೆ ರೆಫರಲ್ ಕೋಡ್ ಅನ್ನ ಇದು ಮೆನ್ಷನ್ ಮಾಡಿ ಅಪ್ಲೈ ಮಾಡಿ 249 ಆಗತ್ತೆ. ಸೊ ಹಾಯ್ ಯಲಲಿಂಗ್ ಅವರೇ. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಎಷ್ಟು ಜನ ಕ್ಲಾಸ್ ಅಲ್ಲಿ ಇದ್ದಿರೋ ಗೊತ್ತಿಲ್ಲ. ಸೊ ಯಾರು ಜಾಯ್ನ್ ಆಗ್ತೀರಾ, ಜಾಯ್ನ್ ಆಗಿ ಯಾವಾಗ ಈ ಒಂದು ಆಫರ್ ಮುಗಿಯತ್ತೆ ಅಂತ ಗೊತ್ತಿಲ್ಲ. ಓಕೆ, ಸೊ ಏನು ಡೌಟ್ ಇಲ್ಲ ಅಂದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ. ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಯಶಸ್ವಿಗೊಳಿಸಿದ್ದಕ್ಕೋಸ್ಕರ ತುಂಬಾನೇ ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಬೇರೆ 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 ಒಂದು ಟಾಪಿಕ್ಗಳ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತೆ. ಓಕೆ, ಸೊ ಮತ್ತೇನಾದ್ರೂ ಕೇಳೋದಿದ್ರೆ ಕೇಳ್ಬಹುದು, ಇಲ್ಲಾಂದ್ರೆ ನಾನು ಕ್ಲಾಸ್ ಅನ್ನ ಇವಾಗ ಎಂಡ್ ಮಾಡ್ತೀನಿ. ಹಾಯ್ ಮಹೇಶ್ ಅವರೇ. ಓಕೆ, ಸೊ ನೋ ಡೌಟ್ ಅಲ್ಲ, ಏನು ಡೌಟ್ ಇಲ್ಲ ಅಲ್ಲ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ. ಇವಾಗ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಗುಡ್ ನೈಟ್ ಎಲ್ಲರಿಗೂ. ಸೊ ಗುಡ್ ನೈಟ್ ನಿಮಗೂ ಕೂಡ, ನಿಮಗೂ ಕೂಡ ತುಂಬಾನೇ ಧನ್ಯವಾದಗಳು. ಸೊ ಆರಾಮಾಗಿ ಊಟ ಮಾಡಿ,